ಅರೆ ಆಫ್ ಸ್ಟ್ರಕ್ಚರ್ಸ್ ಅಲ್ಲಿ ಸೊ ಹೇಗೆ ಅರೆ ಅನ್ನೋ ಕಾನ್ಸೆಪ್ಟ್ನ ಸ್ಟ್ರಕ್ಚರಲ್ಲಿ ಯೂಸ್ ಮಾಡ್ತಿದ್ದೀವಿ ಸ್ಟ್ರಕ್ಚರ್ ಇಸ್ ಅ ಕಲೆಕ್ಷನ್ ಆಫ್ ಪ್ರೀ ಡಿಫೈನ್ ಡೇಟಾ ಟೈಪ್ಸ್ ಅಂತ ಕರಿತೀವಿ ಡಾಟ್ ಯು ಶುಡ್ ಯೂಸ್ ಡಾಟ್ ಆಪರೇಟರ್ ಟು ಆಕ್ಸಸ್ ದ ಎಲಿಮೆಂಟ್ಸ್ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಯಾವಾಗಲೂ ನಿಮ್ಮ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗೋದು Hello everyone, I welcome all of you to the first session on structures. Oh, a topic. So, guys, it's a very important and the last topic in the course C structures What is the use of structures is what we are learning in this session. So, fine any day each chapter you will have three marks. Each chapter three marks. ಸೊ ಎಷ್ಟು ಸಿಗುತ್ತೆ ಈ ಚಾಪ್ಟರ್ ಓದಿದ್ರೆ ಯು ವಿಲ್ ಗೆಟ್ ತ್ರೀ ಮಾರ್ಕ್ಸ್ ಹೆಂಗೆ ಸಿಗುತ್ತೆ ಒಂದು ತ್ರೀ ಮಾರ್ಕ್ಸ್ ಕ್ವೆಶನ್ ಬರುತ್ತೆ ದಟ್ಸ್ ವಾಟ್ ಯು ನೀಡ್ ಟು ಅಬ್ಸರ್ವ್ ಈ ಚಾಪ್ಟರ್ ನಾವು ಓದಿದ್ರೆ ಒಂದು ತ್ರೀ ಮಾರ್ಕ್ಸ್ ಕ್ವೆಶನ್ ಬರುತ್ತೆ ಏನೇನು ಓದಬೇಕು ಸರ್ ಈ ಚಾಪ್ಟರಲ್ಲಿ ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ್ಯಾಟ್ ಯು ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದಿಸ್ ಚಾಪ್ಟರ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಇನ್ ಡೀಟೇಲ್ ಸೊ ಗೈಸ್ ಐ ಹ್ಯಾವ್ ಲಿಸ್ಟೆಡ್ ಔಟ್ ಆಲ್ ದ ಥಿಂಗ್ಸ್ ವಿಚ್ ಆರ್ ಆಮ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದಿಸ್ ಸೆಷನ್ ದ ಫಸ್ಟ್ ಒನ್ ಇಂಟ್ರೊಡಕ್ಷನ್ ಏನು ಸ್ಟ್ರಕ್ಚರ್ ಅಂದರೆ ಸ್ಟ್ರಕ್ಚರಲ್ಲಿ ಏನೇನಿರುತ್ತೆ ಸೊ ಏನಕ್ಕೆ ನಾವು ಅದನ್ನು ಯೂಸ್ ಮಾಡ್ತೀವಿ ಸೊ ಅದನ್ನೆಲ್ಲ ಐ ವಿಲ್ ಡಿಸ್ಕಿಸ್ ದ್ಯಾಟ್ ಇನ್ ದ ಇಂಟ್ರೊಡಕ್ಷನ್ ಇಂಟ್ರೊಡಕ್ಷನ್ಲಿ ಏನು ಎಕ್ಸಾಕ್ಟ್ಲಿ ಸ್ಟ್ರಕ್ಚರ್ ಅಂದರೆ ಐ ವಿಲ್ ಗಿವ್ ಯು ದ ಕ್ಲಿಯರ್ ಐಡಿಯಾ ಸೊ ಅದಾದಮೇಲೆ ಏನಿದೆ ನೆಕ್ಸ್ಟು ಡಿಫೈನಿಂಗ್ ಆ್ಯಂಡ್ ಡಿಕ್ಲೇರಿಂಗ್ ಡಿಫೈನಿಂಗ್ ಆ್ಯಂಡ್ ಡಿಕ್ಲೇರಿಂಗ್ ಸರ್ ಈ ಎರಡು ವರ್ಡು ನಮಗೆ ಫಸ್ಟಿಂದ ಕನ್ಫ್ಯೂಷನ್ ಸರ್ ಸೊ ಎಲ್ಲಿ ಯಾವ ವರ್ಡ್ನ ಯೂಸ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ವೆರಿ ಸಿಂಪಲ್ ಡಿಕ್ಲೇರಿಂಗು ಡಿಫೈನಿಂಗು ಡಿಕ್ಲೇರಿಂಗ್ ಅಂದರೆ ಏನು ಸೊ ಫಸ್ಟು ನೀವು ಡಿಕ್ಲೇರ್ ಮಾಡೋದು ಡಿಫೈನಿಂಗ್ ಅಂದರೆ ಏನು ನೀವು ಡಿಫೈ ಡಿಕ್ಲೇರ್ ಮಾಡಿರೋದನ್ನ ಡಿಫೈನ್ ಮಾಡೋದು ಏನು ಸರ್ ಅದನ್ನೇ ಹೇಳ್ತಾ ಇದ್ದೀರಾ ಲೆಟ್ ಮಿ ಟೇಕ್ ಇನ್ ಎಕ್ಸಾಂಪಲ್ ಒಂದು ಖಾಲಿ ಪ್ಲಾಸ್ಟಿಕ್ ಕವರನ್ನು ನಾನು ತೊಗೋತೀನಿ ಆ ಖಾಲಿ ಪ್ಲಾಸ್ಟಿಕ್ ಕವರನ್ನು ನಾನು ತೊಗೊಂಡ್ರೆ ಐ ನೋ ವಾಟ್ ಇಸ್ ದ ಹೈಟ್ ಆಫ್ ದಟ್ ಕವರ್ ವಾಟ್ ಇಸ್ ದ ಕೆಪಾಸಿಟಿ ಆಫ್ ದಟ್ ಕವರ್ ಎಷ್ಟು ಸ್ಪೇಸ್ ಇದೆ ಎಲ್ಲ ನನಗೆ ಗೊತ್ತು ನಾನು ಫಸ್ಟೇ ಅದನ್ನು ಡಿಕ್ಲೇರ್ ಮಾಡ್ಕೊಂಬಿಟ್ಟಿದ್ದೀನಿ ಅದರೊಳಗಡೆ ನಾನು ಬೇಕಾಗಿರೋ ಐಟಮ್ಸ್ನ ನಾನು ತುಂಬ್ತಾ ಹೋದರೆ ಅದನ್ನು ಡಿಫೈನ್ ಅಂತ ಕರಿತೀನಿ ಅದನ್ನು ಜಸ್ಟ್ ನೀವು ಈ ಎಕ್ಸಾಂಪಲನ್ನ ನೀವು ತಲೆಯಲ್ಲಿಕೊಳ್ಳಿ ಐ ವಿಲ್ ಎಕ್ಸ್ಪ್ಲೇನ್ ದ್ಯಾಟ್ ನೋ ಪ್ರಾಕ್ಟಿಕಲಿ ಹೆಂಗೆ ವಾಟ್ ಇಸ್ ದ್ಯಾಟ್ ಡಿಕ್ಲೇರಿಂಗ್ ಅಂದ್ರೇನು ಡಿಫೈನಿಂಗ್ ಅಂದ್ರೇನು ಡಿಫೈನಿಂಗ್ ಅಂದರೆ ಸೊ ವಾಟ್ ಎಕ್ಸಾಕ್ಟ್ಲಿ ದಟ್ ಸ್ಟ್ರಕ್ಚರ್ ವಿಲ್ ಹ್ಯಾವ್ ಅನ್ ಅ ಕಂಟೆಂಟನ್ನ ನಾನು ತುಂಬ್ತಾ ಬರ್ತೀನಿ ಅದನ್ನು ಡಿಫೈನಿಂಗ್ ಅಂತ ಕರಿತೀನಿ ಡಿಕ್ಲೇರಿಂಗ್ ಅಂದರೆ ಏನೋ ಬರೀ ಒಂದು ಎಮ್ ಟಿ ಒಂದು ಸ್ಕೆಲಿಟನ್ ಸ್ಟ್ರಕ್ಚರ್ ಸ್ಟ್ರಕ್ಚರ್ ಅಂತ ಒಂದು ಡಿಕ್ಲೇರ್ ಮಾಡ್ಕೋತೀನಿ ಅಷ್ಟೇ ಅದರೊಳಗಡೆ ಏನಿರಲ್ಲ ದಟ್ಸ್ ವಾಡ್ ಐ ವಿಲ್ ಕಾಲ್ಡ್ ಇಸ್ ಅ ಡಿಕ್ಲೇರಿಂಗ್ ಇದೆರಡು ಆ ಟಾಪಿಕ್ ಅದಾದಮೇಲೆ ಆ್ಯಕ್ಸೆಸಿಂಗ್ ದ ಎಲಿಮೆಂಟ್ಸ್ ಆಫ್ ದ ಸ್ಟ್ರಕ್ಚರ್ ಸ್ಟ್ರಕ್ಚರ್ ಒಳಗಡೆ ಸುಮಾರು ಇರುತ್ತಲ್ಲ ಅದನ್ನು ಹೆಂಗೆ ಆಕ್ಸೆಸ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಡಿಸ್ಕಸ್ ಮಾಡ್ತೀನಿ ಫಸ್ಟು ಡಿಕ್ಲೇರ್ ಮಾಡ್ಕೋಬೇಕು ಆಮೇಲೆ ಡಿಫೈನ್ ಮಾಡ್ಕೋಬೇಕು ಆಮೇಲೆ ಅಲ್ಲಿರೋ ಎಲಿಮೆಂಟ್ಸ್ನ ಹೆಂಗೆ ಆ್ಯಕ್ಸಸ್ ಮಾಡೋದು ಅಂತ ಕಲಿಬೇಕು ಸೊ ಅದಾದ ಸೊ ಐ ವಿಲ್ ಆಲ್ಸೋ ಶೋ ಯು ಇನಿಷಿಯಲೈಸಿಂಗ್ ಇನಿಷಿಯಲೈಸಿಂಗ್ ಅಂದರೆ ಸೊ ಅಲ್ಲಿರೋ ಎಲಿಮೆಂಟ್ಸ್ಗೆ ನಾನು ವ್ಯಾಲ್ಯೂನ ಆಗ್ತಾ ಹೋಗ್ಬೇಕಲ್ಲ ಸೊ ದಟ್ಸ್ ವಾಟ್ ಐ ವಿಲ್ ಕಾಲ್ ಇಡ್ ಎಸ್ ಅ ಇನಿಷಿಯಲೈಸೇಷನ್ ಒಂದು ವೇರಿಯಬಲ್ ಇದ್ದರೆ ಸೊ ಈಗ ವೇರಿಯಬಲ್ ಇದೆ ಎ ಅಂತ ಎ ಇಸ್ ಈಕ್ವಲ್ ಟು ಟೆನ್ ಅಂತಂದರೆ ಸೊ ಐ ಆಮ್ ಇನಿಷಿಯಲೈಸಿಂಗ್ ದಿಸ್ ವೇರಿಯೇಬಲ್ ವಿತ್ ದ ವ್ಯಾಲ್ಯೂ ಟೆನ್ ಈ ಟೆನ್ನ ನಾನು ಎ ಒಳಗೆ ಸ್ಟೋರ್ ಮಾಡ್ತಿದ್ದೀನಿ ಅದನ್ನು ನಾನು ಇನಿಷಿಯಲೈಸೇಷನ್ ಅಂತ ಕರಿತೀನಿ ದಟ್ಸ್ ವಾಟ್ ಯು ನೀಡ್ ಟು ರಿಮೆಂಬರ್ ಆಲ್ ರೈಟ್ ನೆಕ್ಸ್ಟ್ ಒನ್ ನೆಸ್ಟೆಡ್ ನೆಸ್ಟೆಡ್ ಅಂದರೆ ಏನು ಸೊ ಇಫ್ ಯು ಹ್ಯಾವ್ ಅ ಸ್ಟ್ರಕ್ಚರ್ ಇನ್ಸೈಡ್ ದ ಸ್ಟ್ರಕ್ಚರ್ ದಟ್ಸ್ ವಾಟ್ ವಿ ಕಾಲ್ ಇಡ್ ಎಸ್ ಅ ನೆಸ್ಟೆಡ್ ಸ್ಟ್ರಕ್ಚರ್ ಏನಂತ ಕರಿತೀವಿ ಸ್ಟ್ರಕ್ಚರ್ ಒಂದು ಸ್ಟ್ರಕ್ಚರ್ ಒಳಗಡೆ ಇನ್ನೊಂದು ಸ್ಟ್ರಕ್ಚರ್ ಇದ್ದರೆ ಅದನ್ನು ನಾವು ನೆಸ್ಟೆಡ್ ಸ್ಟ್ರಕ್ಚರ್ ಅಂತ ಕರಿತೀವಿ ಸೊ ಏನು ಸೆಂಟ್ಯಾಕ್ಸು ಹೆಂಗೆ ಯೂಸ್ ಮಾಡ್ತೀವಿ ಸೊ ದಟ್ಸ್ ವಾಟ್ ವಿ ಆರ್ ಟ್ರೈಂಗ್ ಟು ಲರ್ನ್ ಇನ್ ದಸ್ ನೆಕ್ಸ್ಟ್ ಲಾಸ್ಟ್ ಟಾಪಿಕ್ ಅರೆ ಆಫ್ ಸ್ಟ್ರಕ್ಚರ್ಸ್ ಏನು ಟಾಪಿಕ್ ಅರೇ ಆಫ್ ಸ್ಟ್ರಕ್ಚರ್ಸ್ ಅರೇ ಆಫ್ ಸ್ಟ್ರಕ್ಚರ್ಸಲ್ಲಿ ಸೊ ಹೇಗೆ ಅರೆ ಅನ್ನೋ ಕಾನ್ಸೆಪ್ಟನ್ನ ಸ್ಟ್ರಕ್ಚರಲ್ಲಿ ಯೂಸ್ ಮಾಡ್ತಿದ್ವಿ ಸೊ ಯಾಕೆ ಅದನ್ನು ಯೂಸ್ ಮಾಡ್ತಿದ್ವಿ ದಟ್ಸ್ ವಾಟ್ ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಇನ್ ದ್ಯಾಟ್ all right so this is what the entire session is all about for all of you with respect to the structures let me start with the first topic i have the introduction yeah, no? introductionally what is that i should understand let me not read out the definition whatever i have here let me give you an essence of structure yeah, essence Andrei. so structure Andrei, you know. let me give you a small example i have a uh, int. ई हेव इंट ए वेरियबल इंटीजर एकेज अ वेरियबल आफ ट इंट ए इज अ वेरियबल आफ् टई इंट सो फैव वन मोरले इमोर डेटा टैप येटा टईपू क्यारक्टर डेटा टैप इन वेरियबल क्रियेट मी के अर्थ आता सो ई हव्एटा टेटा टाइम ಒಂದು ಇಂಟೀಜರ್ ಇನ್ನೊಂದು ಕ್ಯಾರೆಕ್ಟರ್ ಇಂಟೀಜರ್ಗೆ ನಾನು ಎ ಕ್ರಿಯೇಟ್ ಮಾಡಿದ್ದೀನಿ ಕ್ಯಾರೆಕ್ಟರ್ಗೆ ಬಿ ಕ್ರಿಯೇಟ್ ಮಾಡಿದ್ದೀನಿ ಸರ್ ಏನು ಎಕ್ಸಾಕ್ಟ್ಲಿ ಇದು ಎ ಮತ್ತು ಬಿ ನಮಗೆ ಇನ್ನೂ ಅರ್ಥ ಆಗಿಲ್ಲ ಸುಮಾರು ಜನ ಇರ್ತೀರ ಸೊ ನಿಮಗೆ ನಾನು ಹೇಳ್ತಾ ಇರೋದು ಸೊ ಏನಿದು ಎ ಅಂತಂದರೆ ಸೊ ಇದ್ರದ್ದು ಕಾಪಿ ನಾನು ಕ್ರಿಯೇಟ್ ಮಾಡ್ತಾ ನ ನನ್ನದು ನಾನು ಇನ್ನೊಂದು ಕಾಪಿ ಕ್ರಿಯೇಟ್ ಮಾಡಿಕೊಂಡ್ರೆ ಅದನ್ನು ವೇರಿಯಬಲ್ ಅಂತ ಕರಿತೀನಿ ಅರ್ಥ ಆಯಿತಾ ಆ ವೇರಿಯೇಬಲಲ್ಲಿ ಸೊ ನನಗಿರೋ ಕ್ವಾಲಿಟೀಸ್ ಎಲ್ಲ ಇರತ್ತೆ ನನಗಿರೋ ಕ್ವಾಲಿಟೀಸ್ ಎಲ್ಲ ಇರುತ್ತೆ ನಾನು ಇದ್ದಂಗೆ ಇರುತ್ತೆ ಸೊ ಇಂಟೀಜರ್ ಈಸ್ ಅ ಡೇಟಾ ಟೈಪ್ ವಿಚ್ ಸ್ಟೋರ್ಸ್ ಇಂಟೀಜರ್ ವ್ಯಾಲ್ಯೂ ಅರ್ಥ ಆಯಿತಾ ಈಗ ಒಂದು ಕ್ಯಾಂಡ್ಲ್ ಕ್ಯಾಂಡಲ್ ನಾವು ಹೆಂಗೆ ಮಾಡ್ತೀವಿ ಕ್ಯಾಂಡ್ಲದ್ದು ಇಂಪ್ರೆಷನ್ ಇರುತ್ತಲ್ಲ ಅಲ್ಲಿ ನಾನು ಹಾಕ್ತೀನಿ ಸೊ ಪ್ರತಿಯೊಂದು ಕ್ಯಾಂಡ್ಲನ್ನು ನಾನು ಕ್ರಿಯೇಟ್ ಮಾಡ್ತಾ ಹೋಗ್ತೀನಲ್ಲ ಕ್ಯಾಂಡ್ಲದು ಇನ್ಸ್ಟೆನ್ಸ್ ಅಂತ ಕರಿತೀವಿ ಕ್ಯಾಂಡ್ಲದು ಕಾಪಿನ ಏನಂತ ಕರಿತೀವಿ ಇನ್ಸ್ಟೆನ್ಸ್ ಅಂತ ಕರಿತೀವಿ ದಟ್ಸ್ ವಾಟ್ ಯು ನೀಡ್ ಟು ರಿಮೆಂಬರ್ ಈಗ ನೋಟನ್ನು ನಾವು ಪ್ರಿಂಟ್ ಮಾಡಿದ್ರೆ ಸೊ ಯು ವಿಲ್ ಹ್ಯಾವ್ ದ್ಯಾಟ್ ಏನೋ ಅಚ್ಚು ಅಂತ ಕರಿತೀವಿ ಆ ಅಚ್ಚನ್ನ ಇಟ್ಕೊಂಡು ನಾವು ಏನು ಮಾಡ್ತೀವಿ ಎಲ್ಲದಕ್ಕೂ ಒಂದೇ ಥರ ಪ್ರಿಂಟ್ ಮಾಡ್ತಾ ಹೋಗ್ತೀವಿ ಸೊ ಈಚ್ ಆ್ಯಂಡ್ ಎವ್ರಿ ನೋಟ್ ಇಸ್ ಅ ವೇರಿಯಬಲ್ ಆರ್ ಅ ಇನ್ಸ್ಟೆನ್ಸ್ ಆಫ್ ದಟ್ ಒರಿಜಿನಲ್ ಒನ್ ವಾಟ್ ಐ ಹ್ಯಾವ್ ಅದೇ ಥರ ನಾನು ನಾನೊಂದು ವೇರಿಯೇಬಲ್ನ ನಾನು ಕ್ರಿಯೇಟ್ ಮಾಡ್ತಾ ಹೋಗ್ತೀನಿ ಏನು ಕ್ರಿಯೇಟ್ ಮಾಡ್ತಾ ಹೋಗ್ತೀನಿ ವೇರಿಯಬಲ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀನಿ ಸಪೋಸ್ ಈಗ ನನಗೆ ಎರಡು ವೇರಿಯಬಲ್ ಬೇಕು ನಾನೇನು ಮಾಡ್ತೀನಿ ಇಲ್ಲಿ ಸೆಮಿಕೊಲ್ಲು ಅಂತ ತೆಗೆದ್ಬಿಟ್ಟು ಬರೀ ಕಾಮ ಬಿ ಅಂತ ತೊಗೋತೀನಿ ಎಷ್ಟು ವೇರಿಯಬಲ್ ಈಗ ಎರಡು ವೇರಿಯಬಲ್ ಆಯಿತು

ಏನ ಏನ ನೆನಪಾಯಿತು ವೇರಿಯೇಬಲ್ಸ್ ಅಂದ್ರೆ ಗೊತ್ತಾಯ್ತು ಡಿಫರೆಂಟ್ ಡೇಟಾ टाइप्स ಅಂದ್ರೆ ಗೊತ್ತಾಯ್ತು ನೌ ಸ್ಟ್ರಕ್ಚರ್ इज ಎ 컬렉షన్ ಆಫ್ ಡಿಫರೆಂಟ್ ಡೇಟಾ टाइप्स ಪಾಯಿಂಟ್ નંબર 1 ಏನಂತ ಹೇಳ್ದೆ ಸ್ಟ್ರಕ್ಚರ್ इज ಎ 컬렉షన్ ಆಫ್ ಡಿಫರೆಂಟ್ ಡೇಟಾ ಟೈಪ್ ಪಾಯಿಂಟ್ નંબર 1 ಪಾಯಿಂಟ್ નંબર 2 ಸ್ಟ್ರಕ್ಚರ್ इज ಎ ಯೂಸರ್ ಡಿಫೈಂಡ್ ಡೇಟಾ ಟೈಪ್ ಸ್ಟ್ರಕ್ಚರ್ इज ಎ ಯೂಸರ್ ಡಿಫೈಂಡ್ ಡೇಟಾ ಟೈಪ್ Point number two. E error point na structure li marionge la though first point na let's understand. Structure is a collection of different data type. So I will call it as a data type. So can I call? Do I have only one data type? No, I have more than one data type. So can I call this as a collection of data type? Yes. Since I have more than one data type, I will call that as a collection of data types. ಸೊ ಸ್ಟ್ರಕ್ಚರ್ ಇಸ್ ಅ ಕಲೆಕ್ಷನ್ ಆಫ್ ಡೇಟಾ ಟೈಪ್ ಆಯಿತು ಆ್ಯಂಡ್ ಸ್ಟ್ರಕ್ಚರ್ ಇಸ್ ಅ ಯೂಸರ್ ಡಿಫೈನ್ ಡೇಟಾ ಟೈಪ್ ಸರ್ ಏನು ಯೂಸರ್ ಡಿಫೈನ್ ಡೇಟಾ ಟೈಪ್ ಅಂದರೆ ಸರ್ ನಾನಿಲ್ಲಿ ಇಂಟು ಎ ಅಂತ ಬರಿತಾ ಇದ್ದೀನಿ ಅಲ್ವಾ ಸರ್ ಇಂಟು ನಾನ್ ಡಿಫೈನ್ ಮಾಡ್ತಾ ಇಲ್ಲ ಸರ್ ಇಂಟ್ ಆಲ್ರೆಡಿ ಡಿಫೈನ್ ಆಗೋಗಿದೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಸೊ ಅದಕ್ಕೆ ನಾನು ಇದನ್ನು ಏನಂತ ಕರಿತೀನಿ ಅಂದರೆ ಪ್ರೀ ಡಿಫೈನ್ಡ್ ಡೇಟಾ ಟೈಪ್ ಅಂತ ಕರಿತೀನಿ ಏನಂತ ಕರಿತೀನಿ ಪ್ರೀ ಡಿಫೈನ್ಡ್ ಡೇಟಾ ಟೈಪ್ ಅಂತ ಕರಿತೀನಿ ಬಟ್ ನನಗೇನು ಕನ್ಸ್ಟೆಂಟ್ ಇದೆ ಅಂದರೆ ಇದು ಹೇಳ್ಬಿಟ್ಟಿದೆ ಈ ಡೇಟಾ ಟೈಪ್ ನಾನು ತೊಗೊಂಡ್ರೆ ಇಂಟೀಜರ್ ವ್ಯಾಲ್ಯೂ ಮಾತ್ರ ನೀನು ಸ್ಟೋರ್ ಮಾಡಬೇಕು ಅಂತ ಬಟ್ ನನಗೊಂದು ಪ್ರಾಬ್ಲಮ್ ಇದೆ ನನಗೇನು ಬೇಕು ಅದನ್ನು ಸ್ಟೋರ್ ಮಾಡಬೇಕು ಅದೇ ಹೇಳಿದ್ರೆ ನಾನು ಸ್ಟೋರ್ ಮಾಡಕ್ಕೆ ನಾನು ರೆಡಿ ಇಲ್ಲ ಸೊ ಹೆಂಗೆ ಸಾಲ್ವ್ ಮಾಡೋದು ಇದನ್ನ ಸೊ ಐ ವಿಲ್ ಹಾವ್ ಮೈ ಓನ್ ಡೇಟಾ ಟೈಪ್ ನಾವು ನನಗೇನು ಬೇಕು ಅದನ್ನು ಸ್ಟೋರ್ ಮಾಡೋಕೆ ಇದು ಬಿಡ್ತಾ ಇಲ್ಲ ಸೊ ಫಾರ್ ದ್ಯಾಟ್ ಐ ವಿಲ್ ಕ್ರಿಯೇಟ್ ಮೈ ಓನ್ ಡೇಟಾ ಟೈಪ್ ವಿತ್ ದ ಹೆಲ್ಪ್ ಆಫ್ ಸ್ಟ್ರಕ್ಚರ್ಸ್

ಏನು ಬರಬೇಕು ಇದು ತಲೆಗೆ ಬರಬೇಕು ಫಸ್ಟ್ ವರ್ಡ್ ನಾನು ಸ್ಟ್ರಕ್ಚರ್ ಅಂತ ಹೇಳಿದ ತಕ್ಷಣ ದಿಸ್ ಶುಡ್ ಕಮ್ ಟು ಯುವರ್ ಮೈಂಡ್ ಏನು ಬರೆದಿದ್ದೀನಿ ಸ್ಟ್ರಕ್ಟನ್ನು ಕೀವರ್ಡ್ ಬರೆದಿದ್ದೀನಿ ಏನು ಬರೆದಿದ್ದೀನಿ ಸ್ಟ್ರಕ್ಟನ್ನು ಕೀವರ್ಡ್ ಬರೆದಿದ್ದೀನಿ ಸೊ ಇಫ್ ಐ ವಾಂಟ್ ಟು ಕ್ರಿಯೇಟ್ ದ ಸ್ಟ್ರಕ್ಚರ್ ಸೊ ಐ ಶುಡ್ ಯೂಸ್ ದ ವರ್ಡ್ ಕಾಲ್ ಸ್ಟ್ರಕ್ಟ್ ಐ ಶುಡ್ ಯೂಸ್ ಅ ಕೀವರ್ಡ್ ಕಾಲ್ ಸ್ಟ್ರಕ್ಟ್ ಸೊ ಫೈನ್ ಆ ಸ್ಟ್ರಕ್ಟ್ ಅಂತ ವರ್ಡ್ ಯೂಸ್ ಮಾಡಾದ್ಮೇಲೆ ನಾನು ನೆಕ್ಸ್ಟ್ ಏನು ಮಾಡಬೇಕು ಒಂದು ಸ್ಟ್ರಕ್ಚರ್ಗೆ ನಿಮ್ಗೆ ನೇಮ್ ಕೊಡಬೇಕು ಏನು ಕೊಡ್ತೀರಾ ನೇಮು ನಿಮಗೆ ಬಿಟ್ಟಿದ್ದು ಬಟ್ ಮೇಕ್ ಶ್ಯೂರ್ ದ್ಯಾಟ್ ಯು ವಿಲ್ ಫಾಲೋ ದ ಐಡೆಂಟಿಫೈಯರ್ ರೂಲ್ಸ್ ಸೊ ಫಸ್ಟು ಒಂದು ಕೀವರ್ಡನ್ನ ಯೂಸ್ ಮಾಡ್ತೀರಾ ಅದು ಸ್ಟ್ರಕ್ಟ್ ಅದಾದ ಮೇಲೆ ಒಂದು ನೇಮ್ನ ನೀವು ಕೊಡಬೇಕು ಸೊ ಅದು ಸ್ಟ್ರಕ್ಚರ್ ನೇಮ್ ಆಗಿರುತ್ತೆ ಸೊ ಫೈನ್ ಈ ಲೈನಲ್ಲಿ ನಿಮ್ಗೇನೋ ಡೌಟ್ ಇಲ್ಲ ಏನಂದರೆ ಎರಡೇ ಇರೋದು ನೀವು ನೆನ್ಪಿಟ್ಕೊಳ್ಳೋದಕ್ಕೆ ಒಂದು ಎರಡು ಒಂದು ಸ್ಟ್ರಕ್ಟ್ ಕೀವರ್ಡು ಎರಡನೇದು ಸ್ಟ್ರಕ್ಚರ್ ನೇಮ್ ಅದಾದಮೇಲೆ ಯು ವಿಲ್ ಓಪನ್ ದ ಫ್ಲಾರ್ ಬ್ರ್ಯಾಕೆಟ್

Collection of data types here. Collection of data types here. So what is structure? Structure is a bari one data type. I have more than one. So that's why I will call it as collection of predefined data types. Structure is a collection of predefined data types. Structure is a collection of predefined data types and it is a user-defined data types. Structure is a user-defined data type. ಕಚ್ ವಾಡ್ ಯು ನೀಡ್ ಟು ರಿಮೆಂಬರ್ ಮತ್ತೆ ನಾನು ಇದನ್ನು ಇನ್ನೂ ನೀಟಾಗಿ ಹೇಳ್ಕೊಡ್ತೀನಿ ವಿತ್ ಎನ್ ಎಕ್ಸಾಂಪಲ್ ಆಸ್ ಆಫ್ ನೋ ಯು ಜಸ್ಟ್ ಹ್ಯಾವ್ ಟು ರಿಮೆಂಬರ್ ಓನ್ಲಿ ಒನ್ ಥಿಂಗ್ ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಬೇಕಾದ್ರೆ ಯಾವ ಕ್ಯೂ ಯೂಸ್ ಮಾಡ್ತೀರಾ ಸ್ಟ್ರಕ್ಟ್ ಯೂಸ್ ಮಾಡ್ತೀರಾ ಸ್ಟ್ರಕ್ಟ್ ಆದಮೇಲೆ ಏನಿರುತ್ತೆ ಸ್ಟ್ರಕ್ಚರ್ ನೇಮ್ ಇರುತ್ತೆ ಅದಾದಮೇಲೆ ಓಪನ್ ಫ್ಲಾರ್ ಬ್ರಾಕೆಟ್ ಕ್ಲೋಸ್ ಫ್ಲಾರ್ ಬ್ರಾಕೆಟ್ ವೆನ್ ಯು ಆರ್ ಕ್ಲೋಸಿಂಗ್ ಇಟ್ ಸೊ ರಿಮೆಂಬರ್ ಯು ವಿಲ್ ಯೂಸ್ ದ ಸೆಮಿಕೋಲನ್ ಇದೆಷ್ಟು ಆಯಿತು ಒಳಗಡೆ ಏನಿರುತ್ತೆ ಕಲೆಕ್ಷನ್ ಆಫ್ ಡೇಟಾ ಟೈಪ್ಸ್ ಇರುತ್ತೆ ಕಲೆಕ್ಷನ್ ಆಫ್ ಡೇಟಾ ಟೈಪ್ಸ್ ಇದು ಬೇಸಿಕ್ ಓವರ್ ವ್ಯೂ ನಿಮಗೆ ಸ್ಟ್ರಕ್ಚರ್ ಏನು ಅಂತ ಅಂದರೆ ಎರಡೇ ಪಾಯಿಂಟ್ ವಾಟ್ ಇಸ್ ದ್ಯಾಟ್ ಸ್ಟ್ರಕ್ಚರ್ ಇಸ್ ಅ ಯೂಸರ್ ಡಿಫೈನ್ ಡೇಟಾ ಟೈಪ್ ಯೂಸರ್ಗೆ ಯಾವ ಡೇಟಾ ಟೈಪ್ ಆ ಡೇಟಾ ಟೈಪ್ನ ಕ್ರಿಯೇಟ್ ಮಾಡ್ಕೋಬೋದು ಅರ್ಥ ಆಯಿತಾ ಮತ್ತು ಒಳಗಡೆ ಏನಿರುತ್ತೆ ಇಟ್ಸ್ ಅ ಕಲೆಕ್ಷನ್ ಆಫ್ ಡಿಫ್ರೆಂಟ್ ಡೇಟಾ ಟೈಪ್ಸ್ ಇರುತ್ತೆ ಸೊ ವಾಟ್ ಯು ನೀಡ್ ಟು ರಿಮೆಂಬರ್ ಯಾವ ಕೀವರ್ಡ್ ಯೂಸ್ ಮಾಡ್ತೀರಾ ಸ್ಟ್ರಕ್ ಅನ್ನ ಕೀವರ್ಡ್ನ ಯೂಸ್ ಮಾಡ್ತೀರಾ ಸೊ ದಿಸ್ ವಾಟ್ ಯು ಶುಡ್ ರಿಮೆಂಬರ್ ಅಬೌಟ್ ದ ಸ್ಟ್ರಕ್ಚರ್ ಸೊ ನೆಕ್ಸ್ಟ್ ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್ ಆನ್ ದ ಸ್ಟ್ರಕ್ಚರ್ and let's understand this example so what is that i have so i have listed out some of the points to define the structure let's understand this so guys keyword struct now already uh, already now this sir namage but note kolana enide this keyword struct na use madbeku next comes with the structure name okay structure name athwa tag structure name athwa tag ಸೊ ಫೈನ್ ನಮ್ಗೆ ಅದು ಗೊತ್ತಾಯಿತು ಸೊ ಡಿಕ್ಲರೇಷನ್ ಆಫ್ ಸ್ಟ್ರಕ್ಚರ್ ಮೆಂಬರ್ಸ್ ಆರ್ ಎನ್ಕ್ಲೋಸ್ ವಿತ್ ಇನ್ ದ ಬ್ರೇಸಸ್ ಸೊ ಏನಂದರೆ ಈ ಪಾಯಿಂಟ್ ಅಂದರೆ ಯು ಹ್ಯಾವ್ ಟು ರೈಟ್ ದ ಫ್ಲಾರ್ ಬ್ರ್ಯಾಕೆಟ್ಸ್ ಈ ಫ್ಲಾರ್ ಬ್ರಾಕೆಟ್ ಒಳಗಡೆ ನೀವು ಬರೀಬೇಕು ದಟ್ಸ್ ವಾಟ್ ಯು ನೀಡ್ ಟು ರಿಮೆಂಬರ್ ಆಯಿತು ದ ಲಿಸ್ಟ್ ಆಫ್ ಆಲ್ ದ ಸ್ಟ್ರಕ್ಚರ್ ಮೆಂಬರ್ಸ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಲಿಸ್ಟ್ ಆಫ್ ಆಲ್ ಸ್ಟ್ರಕ್ಚರ್ ಮೆಂಬರ್ಸ್ ಇಸ್ ಕಾಲ್ಡ್ ಟೆಂಪ್ಲೆಟ್ಸ್ ನೀವು ಸ್ಟ್ರಕ್ಚರ್ಗೆ ಒಂದು ಮೆಂಬರ್ಸ್ನ ನೀವು ಕ್ರಿಯೇಟ್ ಮಾಡ್ತಾ ಹೋಗ್ತಿರಲ್ಲ ಅದನ್ನು ಟೆಂಪ್ಲೇಟ್ಸ್ ಅಂತ ಕರಿತೀವಿ ಸೊ ವಿ ಹ್ಯಾವ್ ನಾಟ್ ಎಟ್ ಡಿಸ್ಕಿಸ್ಟ್ ಅಬೌಟ್ ದಿಸ್ ಟೆಂಪ್ಲೆಟ್ಸ್ ನೆಕ್ಸ್ಟ್ ಲೈಡಲ್ಲಿ ಅದನ್ನು ಡಿಸ್ಕಸ್ ಮಾಡ್ತೀನಿ ಸೆಮಿಕೋಲನ್ ಫಾಲೋಸ್ ದ ಕ್ಲೋಸಿಂಗ್ ಬ್ರೇಸಸ್ ಟರ್ಮಿನೇಟ್ಸ್ ದ ಎಂಟೈರ್ ಸ್ಟ್ರಕ್ಚರ್ ಲಾಸ್ಟಲ್ಲಿ ನೀವು ಸೆಮಿಕೋಲನ್ ಕೊಡಬೇಕು ಅದನ್ನು ನಾವು ಏನಂತ ಕರಿತೀವಿ ಟರ್ಮಿನೇಷನ್ ಆಫ್ ದ ಸ್ಟ್ರಕ್ಚರ್ ಅಂತ ಕರಿತೀವಿ ಎಲ್ಲ ಪಾಯಿಂಟ್ಸು ಗೊತ್ತು ಸರ್ ನಾವು ಓದಿದ್ವಿ ಆಯ್ತೀರಾಪ್ಪ ಹೇಳ್ಕೊಡ್ತೀನಿ ಏನಿದು ಟೆಂಪ್ಲೇಟ್ ನಾನು ಇನ್ನೂ ಟೆಂಪ್ಲೆಟ್ ಬಗ್ಗೆ ಮಾತಾಡಿಲ್ಲ ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಪಾಯಿಂಟ್ ಪಾಯಿಂಟು ಡೌಟ್ಸ್ ಇದೆಯಾ ಇಲ್ಲ ಸೊ ವಿ ಹ್ಯಾವ್ ಟು ಮೂ ನೆಕ್ಸ್ಟ್ ಒನ್ ಲೆಟ್ಸ್ ಟೇಕ್ ಎಕ್ಸಾಂಪಲ್ ಸರ್ ನಾವಲ್ಲಿ ಜನರಲ್ ಸಿಂಟ್ಯಾಕ್ಸ್ ನೋಡಿದ್ವಲ್ಲ ಸರ್ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ ಈಗ ಸೊ ಫಸ್ಟ್ ಏನಿದೆ ನಾನು ಸ್ಟ್ರಕ್ಚರ್ ಡಿಫೈನ್ ಮಾಡಬೇಕಾದ್ರೆ ಸ್ಟ್ರಕ್ಟ್ ಕೀವರ್ಡ್ ಇದೆ ಏನು ಸ್ಟ್ರಕ್ಚರ್ ನೇಮ್ ಇಲ್ಲಿ ಎಂಪ್ಲಾಯಿ ಸ್ಟ್ರಕ್ಚರ್ ನೇಮ್ ಏನಿಲ್ಲಿ ಎಂಪ್ಲಾಯಿ ಅರ್ಥ ಆಯಿತು ಸೊ ಇದೆರಡು ನನಗೆ ಗೊತ್ತಾಯಿತು ದೇರ್ ಇಸ್ ನೋ ಡೌಟ್ ಅದಾದಮೇಲೆ ಏನು ಓಪನ್ ಮಾಡಬೇಕು ಪ್ಯಾಂಟಲ್ಲ ಬ್ರ್ಯಾಕೆಟ್ಸ್ ಅದಾದಮೇಲೆ ಫ್ಲಾರ್ ಬ್ರ್ಯಾಕೆಟ್ ಓಪನ್ ಮಾಡಬೇಕು ವಾಯ್ಸ್ ಲಿಸನ್ ಟು ಮೀ ವಿ ಓಪನ್ ದ ಫ್ಲಾರ್ ಬ್ರ್ಯಾಕೆಟ್ ಐ ಹ್ಯಾವ್ ಸಮಥಿಂಗ್ ಸೊ ಏನಿದು ಇಂಟ್ ಏನಿದು ಇಂಟ್ ಒಂದು ಎಂಪ್ಲಾಯಿಗೆ ಏನೇನೆಲ್ಲ ಇರುತ್ತೆ ಎಂಪ್ಲಾಯಿಗೆ ಐ ಡಿ ಇರುತ್ತೆ ಎಂಪ್ಲಾಯಿ ನೇಮ್ ಇರುತ್ತೆ ಎಂಪ್ಲಾಯಿ ಡೆಸಿಗ್ನೇಷನ್ ಇರುತ್ತೆ ಎಂಪ್ಲಾಯಿ ಸ್ಯಾಲ್ರಿ ಇರುತ್ತೆ ನಾಲ್ಕು ಡೇಟಾನ ನಾನು ಇಂಟರ್ ಮಾಡಬೇಕು ಎಂಪ್ಲಾಯಿಗೆ ಸೊ ನಾಲ್ಕು ಡಿಫ್ರೆಂಟ್ ಡೇಟಾ ಟೈಪ್ಸ್ ಡಿಫ್ರೆಂಟ್ ಡೇಟಾ ಟೈಪ್ಸ್ ಅದನ್ನಷ್ಟು ನಾನು ಸೇರಿಸಿದ್ರೆ ಸೊ ಒನ್ ಡೇಟಾ ಟೈಪ್ ಆಗುತ್ತೆ ಅದು ಎಂಪ್ಲಾಯಿ ಡೇಟಾ ಟೈಪ್ ಆಗುತ್ತೆ ಇಂಟೀಜರ್ ಎಂಪ್ಲಾಯಿ ಐ ಡಿ ನಾನು ಎಂಟ್ರ್ ಮಾಡಬೇಕಂದ್ರೆ ಯಾವ ಡೇಟಾ ಟೈಪ್ ತೊಗೊಂಡಿದ್ದೀನಿ ಇಂಟೀಜರ್ ತೊಗೊಂಡಿದ್ದೀನಿ ನೇಮ್ಗೆ ನಾನು ಯಾವ್ದು ತೊಗೊಂಡಿದ್ದೀನಿ ಕ್ಯಾರೆಕ್ಟರ್ ಅರೇ ತಗೊಂಡಿದ್ದೀನಿ ಡೆಸಿಗ್ನೇಷನ್ಗೆ ಯಾವ್ದು ತೊಗೊಂಡಿದ್ದೀನಿ ಕ್ಯಾರೆಕ್ಟರ್ ಅರೆ ತಗೊಂಡಿದ್ದೀನಿ ಸ್ಯಾಲ್ರಿಗೆ ಯಾವ್ದು ತೊಗೊಂಡಿದ್ದೀನಿ ಫ್ಲೋಟ್ ತಗೊಂಡಿದ್ದೀನಿ

ఇష్టూ నేను నెన్పట్కో సో నావీ సింపల్ ఎక్సాంపల్ కొతనే ఇంట్ ఎంప్లయీ బి అంత తగిన ఓకే ఎంప్లయీ బి ఇంట్ ఏను డిఫైన్డ్ డేటా టైప్ ఏను ప్రిడిఫైన్డ్ డేటా టైప్ ఏను ఏస్ అ వేరియబల్ ఆఫ్ టైప్ ఇంట్ ఏ ఇస్ అ వేరియబల్ ఆఫ్ టైప్ ఇంట్ ఆత్ ఫైన్

ಎರಡು ಏನೋ ಇದಕ್ಕೆ ಇದು ವೇರಿಯಬಲ್ಲು ಇದಕ್ಕೆ ಇದು ವೇರಿಯಬಲ್ ದಟ್ಸ್ ಸಿಂಪಲ್ ಸೊ ಎಂಪ್ಲಾಯಿನ ಈ ಥರ ಕ್ರಿಯೇಟ್ ಮಾಡ್ತಾ ಇದ್ದೀರ ಎಂಪ್ಲಾಯಿ ಒಳಗಡೆ ಎ ಅಂದರೆ ಏನೋ ಎ ಒಳಗಡೆ ನೀವು ಇಂಟೀಜಿಯರ್ ವ್ಯಾಲ್ಯೂ ಮಾತ್ರ ಸ್ಟೋರ್ ಮಾಡೋಕ್ಕಾಗೋದು ಸೊ ಬಿ ಅಂದರೆ ನೀವು ನಾಲ್ಕು ವ್ಯಾಲ್ಯೂನು ನೀವು ಸ್ಟೋರ್ ಮಾಡ್ಬೋದು ಅದೇ ಸ್ಪೆಷಾಲಿಟಿ ದಟ್ಸ್ ವಾಟ್ ಯು ನೀಡ್ ಟು ರಿಮೆಂಬರ್ ಅರ್ಥ ಆಯಿತಾ ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಅ ಸ್ಟ್ರಕ್ಚರ್ ಇದು ಸ್ಟ್ರಕ್ಚರ್ದು ಸ್ಟ್ರಕ್ಚರ್ ದಿಸ್ ಇಸ್ ವಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಯಾವ ಸ್ಟ್ರಕ್ಚರ್ದು ಸ್ಟ್ರಕ್ಚರು ಸ್ಟ್ರಕ್ಚರ್ದು ಜನರಲ್ ಸ್ಟ್ರಕ್ಚರ್ ಟಚ್ ವರ್ಡ್ ಯು ನೀ ಟು ಅಂಡರ್ಸ್ಟ್ಯಾಂಡ್ ಸ್ಟ್ರಕ್ಚರ್ ಹೆಂಗೆ ಕಾಣುತ್ತೆ ಅಂತ ಒಂದು ಸಿಂಪಲ್ ಎಕ್ಸಾಂಪಲ್ ಟಚ್ ವರ್ಡ್ ಯು ನೀ ಟು ರಿಮೆಂಬರ್ ಆಯಿತಾ ಸೊ ಏನೇನು ನೆನ್ಪಿಟ್ಕೋಬೇಕು ಸರ್ ಇದರಲ್ಲಿ ನಾನು ಇನ್ನೊಂದು ಸತಿ ಹೇಳ್ಕೊಡ್ತೀನಿ ಸೊ ಫಸ್ಟು ಪಾಯಿಂಟ್ ನಂಬರ್ ಒನ್ ಸ್ಟ್ರಕ್ಟನ್ನು ಕೀವರ್ಡ್ನ ಯೂಸ್ ಮಾಡಬೇಕು ಪಾಯಿಂಟ್ ನಂಬರ್ ಟು ನೇಮ್ ಆಫ್ ದ ಸ್ಟ್ರಕ್ಚರ್ ಪಾಯಿಂಟ್ ನಂಬರ್ ತ್ರೀ ನೀವು ಓಪನ್ ಬ್ರ್ಯಾಕೆಟ್ಸು ಕ್ಲೋಸ್ ಬ್ರ್ಯಾಕೆಟ್ಸು

ಸೊ ಫೈನ್ ಈ ಸ್ಟ್ರಕ್ಚರ್ಗೆ ವೇರಿಯಲ್ನ ಕ್ರಿಯೇಟ್ ಮಾಡೋಣ ಲೆಟ್ಸ್ ಟ್ರೈ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಹೌ ಟು ಕ್ರಿಯೇಟ್ ದ ವೇರಿಯಬಲ್ ಅಲ್ಲಿ ರೈಟ್ ಈ ಸ್ಟ್ರಕ್ಚರ್ ಹೆಂಗೆ ವೇರಿಯೇಬಲ್ ಕ್ರಿಯೇಟ್ ಮಾಡೋದು ಸ್ಟ್ರಕ್ಚರ್ ನೇಮ್ ಏನು ಈಗ ಒಂದು ಡೇಟಾ ಟೈಪ್ ವೇರಿಯಬಲ್ ಹೆಂಗೆ ಕ್ರಿಯೇಟ್ ಮಾಡೋದು ಡೇಟಾ ಟೈಪ್ ಬರೀತೀನಿ ಫಸ್ಟ್ ಸೊ ಇಂಟ ಇಸ್ ಅ ಡೇಟಾ ಟೈಪ್ ಸೊ ಫೈನ್ ಎ ಅಂತ ಬರೀತೀನಿ ಎ ಏನು ವೇರಿಯೇಬಲ್ ಆಫ್ ಟೈಪ್ ಇಂಟ್ ಅದೇ ಥರ ಇಂಟ್ ಏನು ಡೇಟಾ ಟೈಪು ಸೊ ಇಲ್ಲಿ ನಂದು ಡೇಟಾ ಟೈಪ್ ಯಾವುದು ಎಂಪ್ಲಾಯಿ ಡೇಟಾ ಟೈಪ್ ಏನು ಎಂಪ್ಲಾಯಿ ಬರಿತೀನಿ ಎಂಪ್ಲಾಯಿ ಅಂತ ನೆಕ್ಸ್ಟ್ ಎಂಪ್ಲಾಯಿಗೆ ನಾನು ವೇರಿಯಬಲ್ ಕ್ರಿಯೇಟ್ ಮಾಡಬೇಕಲ್ಲ ಸೊ ಏನಾದರೂ ವಾಟ್ ಎವರ್ ದ ವೇರಿಯಬಲ್ ನೇಮ್ ಯು ವಾಂಟ್ ಐ ಜಸ್ಟ್ ರೈಟ್ ಇ ಒನ್ ಸೊ ಇ ಒನ್ ಈಸ್ ಅ ವೇರಿಯಬಲ್ ಆಫ್ ಟೈಪ್ ಎಂಪ್ಲಾಯಿ ಇ ಒನ್ ಈಸ್ ಅ ವೇರಿಯೇಬಲ್ ಆಫ್ ಟೈಪ್ ಎಂಪ್ಲಾಯಿ ದಚ್ ವಾಟ್ ಯು ನೀಡ್ ಟು ರಿಮೆಂಬರ್ ಅರ್ಥ ಆಯಿತಾ ಸೊ ಈ ಇಂಟಿಗೆ ನಾನು ಹೆಂಗೆ ಏನು ತೊಗೊಂಡಿದ್ದೀನಿ ಅದೇ ಥರ ಎಂಪ್ಲಾಯಿಗೆ ಇ ಒನ್ ತೊಗೋಬೇಕು ಸರ್ ಈ ಒನ್ನೇ ಬರೀಬೇಕಾ ಬೇಡಪ್ಪ ನಿಂಗೆ ಏನು ಬೇಕು ಬರೀ ರಾಜ ಏನಾದರೂ ಬರೀ ಈವನ್ ಒನ್ ಬೇಕಾ ಈ ಟೂ ಬೇಕಾ ಈ ತ್ರೀ ಬೇಕಾ ಏನು ಬೇಕೋ ಬರೀ ವೇರಿಯಬಲ್ಸ್ನ ಹೆಂಗೆ ಕ್ರಿಯೇಟ್ ಮಾಡಬೇಕು ಅಂತ ಗೊತ್ತಲ್ವ ರೂಲ್ಸು ದಟ್ ಇಸ್ ವಾಟ್ ಯು ನೀಡ್ ಟು ಫಾಲೋ ದಟ್ಸ್ ವಾಟ್ ದಟ್ಸ್ ವಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಅರ್ಥ ಆಯ್ತಾ ನಾನು ಹೇಳಿದ್ದು ದಟ್ಸ್ ವೆರಿ ಸಿಂಪಲ್ ಸೊ ಈಗ ಸ್ಟ್ರಕ್ಚರ್ ಅರ್ಥ ಆಯಿತು ಸೊ ಸ್ಟ್ರಕ್ಚರ್ಗೆ ವೇರಿಯಬಲ್ ಕ್ರಿಯೇಟ್ ಮಾಡೋದು ಗೊತ್ತಾಯ್ತು ಸೊ ಈಗ ಇದಕ್ಕೆ ಡೇಟಾ ಹೆಂಗೆ ಹಾಕೋದು ಸರ್ ಇಂಪ್ಲಾಯಿ ಈವನ್ ಅಂತ ಬರೆದು ಬಿಟ್ಟಿದ್ದೀರಾ ಇಲ್ಲಿ ಬರೀಬೇಕು ಯು ಹ್ಯಾವ್ ಟು ರೈಟ್ ಎಂಪ್ಲಾಯಿ ಈವನ್ ಸೊ ಫೈನ್ ಹೌ ಡು ಯು ಇನ್ಶುಲೈಸ್ ದ ವ್ಯಾಲ್ಯೂ ಫಾರ್ ದಿಸ್ ಹೆಂಗೆ ವ್ಯಾಲ್ಯೂ ನಾನು ನೀವು ಇನ್ಶುಲೈಸ್ ಮಾಡ್ತೀರಾ ಸೊ ನೀ ಅಂಡರ್ಸ್ಟ್ಯಾಂಡ್ ಐ ವಿಲ್ ಬಿ ರೈಟಿಂಗ್ ಈವನ್ ಇವನ್ ಅಂದರೆ ಏನೋ ನಾನು ವೇರಿಯಬಲ್ ಕ್ರಿಯೇಟ್ ಮಾಡಿದ್ದೀನಲ್ಲ ಅದು ಡಾಟ್ ಯು ಶುಡ್ ಯೂಸ್ ಡಾಟ್ ಆಪರೇಟರ್ ಟು ಆಕ್ಸಸ್ ದ ಎಲಿಮೆಂಟ್ಸ್ ದಟ್ ಯು ಹ್ಯಾವ್ ಇನ್ಸೈಡ್ ದ ಸ್ಟ್ರಕ್ಚರ್ ಇಲ್ಲಿರೋದನ್ನು ನೀವೇನೇ ಆ್ಯಕ್ಸಸ್ ಮಾಡಬೇಕಂದ್ರು ನೀವು ಡಾಟ್ ಆಪ್ರೇಟರ್ನ ಯೂಸ್ ಮಾಡಬೇಕು ಯಾವ ಆಪರೇಟರ್ನ ಯೂಸ್ ಮಾಡಬೇಕು ಡಾಟ್ ಆಪ್ರೇಟರ್ನ ಯೂಸ್ ಮಾಡಬೇಕು ದಟ್ಸ್ ವೆರಿ ಇಂಪಾರ್ಟೆಂಟ್ ಈಗ ನಾನು ಇದಕ್ಕೆ ನಾನು ವ್ಯಾಲ್ಯೂನ ಎಂಟ್ರಿ ಮಾಡಬೇಕಂದ್ರೆ ಹೆಂಗೆ ಹೆಂಗೆ ನಾನು ವ್ಯಾಲ್ಯೂನ ಎಂಟ್ರಿ ಮಾಡ್ತೀನಿ ಇ ಒನ್ ಡಾಟ್ ಐ ಡಿ ನಂಬರ್ ಈ ಒನ್ ಡಾಟ್ ಐ ಡಿ ನಂಬರ್ ಈಸ್ ಈಕ್ವಲ್ ಟು ಟೆನ್ ಅರ್ಥ ಆಯಿತಾ ಇ ಒನ್ ಡಾಟ್ ಐ ಡಿ ನಂಬರ್ ಇಸ್ ಈಕ್ವಲ್ ಟು ಟೆನ್ ಅದೇ ಥರ ನನಗೆ ನೇಮ್ನನ್ನು ಎಂಟ್ರ್ ಮಾಡಬೇಕು ಹೆಂಗೆ ಮಾಡೋದು ಅಷ್ಟೇ ಸಿಂಪಲ್ ಇ ಒನ್ ಡಾಟ್ ಏನಪ್ಪ ಇದೆ ಅಲ್ಲಿ ನೇಮ್ ಈಸ್ ಈಕ್ವಲ್ ಟು ಕೌಶಿಕ್ ಓಕೆ ಎಸ್ ಕೆ ಸರ್ ಅರ್ಥ ಆಯ್ತಾ ನಾ ಹೇಳಿದ್ದು ಸೊ ಇದೇ ಥರ ಡೆಸಿಗ್ನೇಷನ್ ಏನಿದೆ ಇ ಒನ್ ಡಾಟ್ ಏನಕ್ಕೆ ಇ ಸರ್ ಆಬ್ಜೆಕ್ಟ್ ತೊಗೊಂಡಿದ್ದೀರಲ್ಲ ಸರ್ ಯಾಕೆ ಮರೆತು ಬಿಟ್ರಾ ಹಾಂ ಇ ಒನ್ ಅದಕ್ಕೆ ಅರ್ಥ ಆಯ್ತಾ ಏನಿದೆ ನೆಕ್ಸ್ಟ್ ಡಾಟ್ ಡೆಸಿಗ್ನೇಷನ್ ಓಕೆ ಫುಲ್ ಬರೀಬೇಕೋ ಬರೆದಿದ್ದೀನಿ ಅಂತ ಅಂದ್ಕೊಳ್ಳಿ ಸೊ ಡೆಸಿಗ್ನೇಷನ್ ಇಸ್ ಈಕ್ವಲ್ ಟು ಕೋಚ್ಲಿ ಲೆಕ್ಚರರ್ ಅರ್ಥ ಆಯ್ತಲ್ಲ ಹೇಳಿದ್ದು ಸೊ ಈಗ ಇದಕ್ಕೆ ಹೇಳಿ ನೋಡೋಣ ಫ್ಲೋಟಿಗೆ ಸ್ಯಾಲ್ರಿ ಹೆಂಗೆ ಮಾಡ್ತೀರಾ ವೆರಿ ಗುಡ್ ಯಾವ ಎಂಪ್ಲಾಯಿನಾನು ನಾನು ಈವನ್ ಡಾಟ್ ಏನು ಯಾವ ಯಾವುದನ್ನು ಆ್ಯಕ್ಸಸ್ ಮಾಡ್ತಿದ್ದೀರ ಸ್ಯಾಲ್ರಿನಾ ಸ್ಯಾಲರಿ ಈಸ್ ಈಕ್ವಲ್ ಟು ಫ್ಲೋಟ್ ಟೆನ್ ಪಾಯಿಂಟ್ ತ್ರೀ ಫೈ ಅಂತ ಅನ್ಕೊಳ್ಳಿ ಅರ್ಥ ಆಯ್ತಾ ಬಟ್ ಇಲ್ಲೇನು ಮತ್ತೆ ಇನ್ನೊಂದು ಸತಿ ಹೇಳ್ಕೊಡ್ತೀನಿ ಸ್ಟ್ರಿಂಗ್ ಇರೋದ್ರಿಂದ ನಾನು ಕೋಟ್ಸ್ ಯೂಸ್ ಮಾಡ್ತಿದ್ದೀನಿ ಇಂಟೀಜರ್ ಇರೋದ್ರಿಂದ ನಾನು ಹಾಗೆ ಬರ್ತಿದ್ದೀನಿ ಕೋಟ್ಸ್ ಯೂಸ್ ಮಾಡ್ತಿಲ್ಲ ಸ್ಟ್ರಿಂಗ್ ಇರೋದಕ್ಕೆ ಮಾತ್ರ ಯಾವುದು ಕ್ಯಾರೆಕ್ಟರ್ಸ್ ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್ ಮಾತ್ರ ನೀವು ಇಲ್ಲಿ ಕೋಟ್ಸ್ನ ತೊಗೋಬೇಕು ಇಲ್ಲ ಅಂದರೆ ನಂಬರ್ಸ್ ಇದ್ದರೆ ಹಾಗೆ ಬರೆದ್ಬಿಡ್ಬೋದು ಸೊ ಏನಿಲ್ಲ ಅರ್ಥ ಮಾಡ್ಕೋಬೇಕು ಯು ಆರ್ ಯೂಸಿಂಗ್ ಡಾಟ್ ಆಪರೇಟರ್ಸ್ ಟು ಆಕ್ಸೆಸ್ ದಿಸ್ ಐಟಮ್ಸ್ ವಾಟ್ ಯು ಹ್ಯಾವ್ ಇನ್ ಸೈಡ್ ದ ಸ್ಟ್ರಕ್ಚರ್ ಸರ್ ಆಯಿತು ಏನು ನಿಮ್ಮ ಕಾಲೇಜಲ್ಲಿ ಬರೀ ನೀವು ಒಬ್ರೇನೇ ಇರೋದು ಬೇರೆಯವ್ರು ಇಲ್ವಾ ಇದಾರಪ್ಪ ಅವ್ರಿಗೆ ಹೆಂಗೆ ಸರ್ ಎಂಟ್ರಿ ಮಾಡೋದು ಈಗ ನೀವು ಒಂದಿತ್ತು ಬರೆದು ಬಿಟ್ಟಿದ್ದೀರಾ ಇ ಒನು ಆಯಿತು ಇರೋ ಇನ್ನೊಂದು ತೋರಿಸ್ತೀನಿ ಈಗ ಇ ಒನ್ ಅಂತ ತೊಗೊಂಡಿದ್ದೀನಲ್ವಾ ಇ ಟು ಅಂತ ತೊಗೋತೀನಿ ಏನಂತ ತೊಗೊಂಡೆ ಇ ಟು ಅಂತ ತೊಗೊಂಡೆ ಎಂಪ್ಲಾಯಿ ಟು ಸೊ ಎಂಪ್ಲಾಯಿ ಟೂಗೂ ನನಗೆ ಇದನ್ನೇ ಇನ್ಫಾರ್ಮೇಷನ್ ಎಂಟ್ರ್ ಮಾಡಬೇಕು ಅಬ್ಸರ್ವ್ ಮಾಡಿ ಹೆಂಗೆ ಬರೀತೀನಿ ಅಂತ ಇ ಟು ಎಂಪ್ಲಾಯಿ ಟು ಏನಿದೆ ಫಸ್ಟ್ ಒನ್ ಐ ಡಿ ನಂಬರ್ ಆಯಿತು ಇಸ್ ಈಕ್ವಲ್ ಟು ಏನಪ್ಪ ಆ ಟೈಮ್ ಇರೋದು ಲೆವೆನ್ ತಗೋತೀನಿ ಇ ಟು ನೆಕ್ಸ್ಟ್ ಏನಿದೆ ನೇಮು ಇ ಟು ನೇಮ್ ಎ ಸಿ ಅರ್ಥ ಆಯಿತಾ ಎ ಸಿ ಅಂದರೆ ಏನು ಏರ್ ಕೂಲರ್ ಅಲ್ಲ ಅಭಿಲಾಷ್ ಚಂದ್ರ ಅಂತ ನೆಕ್ಸ್ಟ್ ಏನು ಇ ಟು ನೆಕ್ಸ್ಟ್ ಇನ್ನೊಂದು ಏನಿದೆ ಡೆಸಿಗ್ನೇಷನ್ ಅಂತ ಇದೆ ಏನಿದೆ ಡೆಸಿಗ್ನೇಷನ್ ಅಂತ ಇದೆ ಇ ಟೂದು ಡೆಸಿಗ್ನೇಷನ್ ಬರೀತೀನಪ್ಪ ಫುಲ್ ಬಿಡ್ತೀನಿ ಇದಕ್ಕೆ ಡೆಸಿಗ್ನೇಷನ್ನು ಏನು ಲೆಚ್ಚರರು ನೆಕ್ಸ್ಟ್ ಈ ಟು ನೆಕ್ಸ್ಟ್ ಏನಿದೆ ಸ್ಯಾಲ್ರಿ ಸ್ಯಾಲ್ರಿ ನಾನು ಬರಿಬೇಕಾದ್ರೆ ಯಾವ ಟೈಪ್ ಇದೆ ಫ್ಲೋಟ್ ಇದೆ ಈ ಥರ ಬರೆದ್ರೆ ನಾನು ಫ್ಲೋಟ್ ಅಂತ ಇದನ್ನು ಫ್ಲೋಟಿಂಗ್ ಪಾಯಿಂಟ್ ಅಂತ ಕರೀತೀನಿ ಅರ್ಥ ಆಯಿತಾ ಸೊ ಏನೋ ಒಂದು ಸ್ಯಾಲ್ರಿ ಫ್ಲೋಟಿಂಗ್ ಪಾಯಿಂಟ್ ಸರ್ ನಾನು ಫ್ಲೋಟ್ ಅಂತ ಡಿಕ್ಲೇರ್ ಮಾಡಿದ್ರೆ ಫ್ಲೋಟೇ ಬರೀಬೇಕಾ ನೋ ನೀವೇನು ಎಂಟ್ರ್ ಮಾಡಿದ್ರೂ ಅದು ಫ್ಲೋಟ್ ವ್ಯಾಲ್ಯೂ ತೊಗೊಳುತ್ತೆ ಡಾಟ್ ಜೀರೋ ಜೀರೋ ತೊಗೊಳುತ್ತೆ ಹಸ್ವಾಡ್ ಯು ನೀ ಯು ರಿಮೆಂಬರ್ ಅರ್ಥ ಆಯಿತಾ ಸೊ ಇದು ಎಂಪ್ಲಾಯಿ ಟು ಸರ್ ಈ ಥರ ನೂರು ಜನ ಇದ್ದಾರೆ ಸರ್ ಬರ್ಕೊಳ್ಳಪ್ಪ ಈ ಒನ್ನಿಂದ ಈ ಹಂಡ್ರೆಡು ಸೊ ಯಾವ ಎಂಪ್ಲಾಯಿಗೆ ನೀನು ಯಾವ್ದು ತಗೋ ತಗೋತೀಯ ಬರ್ಕೋ ಆರಾಮಾಗಿ ಬರ್ಕೊ ಯು ಗಾಟ್ ಮೈ ಪಾಯಿಂಟ್ ಸೊ ಒಂದನ್ನು ಅರ್ಥ ಮಾಡ್ಕೋಬೇಕು ಒನ್ ಒನ್ ಥಿಂಗ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಯಾರ್ ಸೊ ಈ ನಾಲ್ಕು ಒಂದು ಡೇಟಾ ಟೈಪಲ್ಲಿ ಬರಿತಾ ಇದ್ದೀನಿ ಯಾವ ಡೇಟಾ ಟೈಪ್ ಅಂದರೆ ಎಂಪ್ಲಾಯಿ ಡೇಟಾ ಟೈಪ್ ಬಟ್ ನಾನು ಪ್ರೀ ಟಿ ಫಂಡ್ ಇಂಟಲ್ಲಿ ಬರೀ ನಾನು ಒಂದೇ ಒಂದು ವ್ಯಾಲ್ಯೂ ಬಟ್ ಇಲ್ಲಿ ನಾನೇನು ಮಾಡ್ಕೊಂಬಿಟ್ಟಿದ್ದೀನಿ ಅಲ್ಲಿ ನಮ್ಗೆ ಒಂದೇ ಒಂದು ಆಗಲ್ಲ ನಾಲ್ಕು ಬೇಕು ನಮಗೆ ಎಲ್ಲ ಒಂದೇ ಒಂದು ಆಗೋಲ್ಲ ಜಾಸ್ತಿ ಬೇಕು ಒಂದಕ್ಕಿಂತ ಜಾಸ್ತಿ ಬೇಕು ಅಲ್ವಾ ಸೊ ಅದಕ್ಕೆ ನಾನೇ ಒಂದು ಡೇಟಾ ಟೈಪ್ ಕ್ರಿಯೇಟ್ ಮಾಡ್ಕೊಬಿಟ್ಟಿದ್ದೀನಿ ಎಂಪ್ಲಾಯಿ ಅಂತ ದಟ್ಸ್ ವಾಟ್ ಯು ನೀಡ್ ಟು ರಿಮೆಂಬರ್ ದಟ್ ಇಸ್ ದ ಅಡ್ವಾಂಟೇಜ್ ಆಫ್ ಸ್ಟ್ರಕ್ಚರ್ ಕಂಡ್ರು ಇಟ್ಸ್ ವೆರಿ ಸಿಂಪಲ್ ಹೇಳಿದರ್ಥ ಆಯಿತಾ ಸೊ ಇಷ್ಟೇ ನೀವು ಸ್ಟ್ರಕ್ಚರಲ್ಲಿ ನೀವು ಗೊತ್ತಿರಬೇಕು ಏನು ಗೊತ್ತಿರಬೇಕು ಇನ್ನೊಂದು ಸತಿ ಹೇಳ್ತೀನಿ ನೋಡ್ಕೊಳ್ಳಿ ಸ್ಟ್ರಕ್ಚರ್ ಅನ್ನೋ ಒಂದು ಸ್ಟ್ರಕ್ಟ್ ಅಂತ ಕೀವರ್ಡು ಅದಕ್ಕೊಂದು ನೇಮ್ ಅದಾದ್ಮೇಲೆ ಓಪನ್ ಫ್ಲಾರ್ ಬ್ರಾಕೆಟ್ ಕ್ಲೋಸ್ ಫ್ಲಾರ್ ಬ್ರ್ಯಾಕೆಟ್ ನಿಮ್ಗೆ ಈ ಸ್ಟ್ರಕ್ಚರ್ ಒಳಗಡೆ ಏನೇನು ಇರಬೇಕು ಅಂತ ನಿಮ್ಗೆ ಗೊತ್ತಾಗಬೇಕು ನಾನು ಜನ್ರಲ್ಲಾಗಿ ನೇಮು ಐ ಡಿ ನಂಬರು ಡೆಸಿಗ್ನೇಷನ್ನು ಸ್ಯಾಲ್ರಿ ತೊಗೊಂಡಿದ್ದೀನಿ ನಿಮ್ಗೆ ಎರಡೆರಡು ಬೇಕಾ ತೊಗೊಳ್ರಪ್ಪ ಸ್ಟೂಡೆಂಟ್ದನ್ನೇ ತೊಗೊಳೋಣ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ತೊಗೋಣ ಈಗ ಸ್ಟೂಡೆಂಟ್ದು ಸ್ಟ್ರಕ್ಚರ್ ಒಂದು ಕ್ರಿಯೇಟ್ ಮಾಡಿ ಸರ್ ಆಯ್ತಪ್ಪ ನೋಡಿ ಈಗ ಸ್ಟ್ರಕ್ಟ್ ಅಂತ ಒಂದು ಕೀವರ್ಡ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಎಲ್ಲ ಕ್ಲೀನ್ ಮಾಡಿಬಿಡ್ಲಾ ಓಕೆ ಸ್ಟೂಡೆಂಟ್ದು ಒಂದು ಸ್ಟ್ರಕ್ಚರ್ ತೋರಿಸಿ ಸರ್ ಈಗ ನೋಡೋಣ ಸ್ಟ್ರಕ್ಟ್ ಅಂತ ಬರೀತೀನಿ ಏನ್ ಕೀವರ್ಡ್ ಯೂಸ್ ಮಾಡಬೇಕು ಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಸ್ಟ್ರಕ್ಟ್ ಅಂತ ಸೊ ಫಸ್ಟ್ ನೆಕ್ಸ್ಟ್ ಸ್ಟ್ರಕ್ಟ್ ಆಯ್ತು ನೆಕ್ಸ್ಟ್ ಏನ್ ಬರೀಬೇಕು ನೇಮ್ ಆಫ್ ದ ಸ್ಟ್ರಕ್ಚರ್ ನೀವು ಏನಂತ ಮಾಡ್ಬೇಕಲ್ಲ ಈಗ ನೇಮ್ ಕೊಡ್ಬೇಕಲ್ಲ ಸ್ಟೂಡೆಂಟ್ ಅಂತ ಕೊಡೋಣ ಈಗ ಸ್ಟೂಡೆಂಟ್ ಆಯ್ತು ಓಪನ್ ಫ್ಲವರ್ ಬ್ರಾಕೆಟ್ ಆಯ್ತು ಕ್ಲೋಸ್ ಆಯ್ತು ಸೆಮಿಕೋಲನ್ ಆಯ್ತು ಸೊ ಒಳಗಡೆ ನಂಗೆ ಏನ್ ಬೇಕು ಸ್ಟೂಡೆಂಟ್ ಐ ಡಿ ಬೇಕು ಸೊ ಐ ಡಿ ಯಾವ ಟೈಪ್ ವ್ಯಾಲ್ಯೂ ಎಂಟ್ರಿ ಮಾಡ್ತೀರಾ ಇಂಟೀಚರ್ ಬೇಕು ಸೊ ಇಂಟ್ ಸ್ಟೂಡೆಂಟ್ ಐ ಡಿ ಇಂಟ್ ಸ್ಟೂಡೆಂಟ್ ಐ ಡಿ ಆಯಿತು ಸರ್ ಅದಾಯಿತು ನೆಕ್ಸ್ಟ್ ಹೇಳಿ ಮುಂದಕ್ಕೆ ನೆಕ್ಸ್ಟ್ ನೇಮ್ ಬೇಕಲ್ಲ ಸ್ಟೂಡೆಂಟ್ ನೇಮು ನೇಮ್ ಬರೆದು ಬಿಡ್ತೀನಿ ಫಸ್ಟು ಫಸ್ಟು ಡೇಟಾ ಟೈಪ್ ಬರೀಬೇಕು ಏನು ಬರೀಬೇಕು ಡೇಟಾ ಟೈಪ್ ಬರೀಬೇಕು ಅಚ್ ವಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಯಾವತ್ತೂ ಡೇಟಾ ಟೈಪ್ ಬರೆದು ಬಿಟ್ಟು ಆಮೇಲೆ ಅದಕ್ಕೆ ವೇರಿಯೇಬಲ್ ಕ್ರಿಯೇಟ್ ಮಾಡಬೇಕು ಆಯಿತು ಸರ್ ಮುಂದಕ್ಕೆ ಹೇಳಿ ಕ್ಯಾರೆಕ್ಟರ್ ನೇಮ್ ಓಕೆ ಕ್ಯಾರೆಕ್ಟರ್ ಡೇಟಾ ಟೈಪ್ನ ನಾನು ಇನ್ನೊಂದು ಸತಿ ಹೇಳ್ತೀನಿ ಕೇಳ್ಕೊಳ್ಳಿ ಬರೀ ಒಂದೇ ಒಂದು ಕ್ಯಾರೆಕ್ಟರ್ನ ನಾನು ಸ್ಟೋರ್ ಮಾಡ್ಬೋದು ಆದರೆ ನನ್ನ ನೇಮಲ್ಲಿ ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್ ಬರುತ್ತೆ ಸೊ ಅದಕ್ಕೆ ನಾನು ಅರೆ ಆಫ್ ಕ್ಯಾರೆಕ್ಟರ್ಸ್ ತೊಗೋತೀನಿ ಇದನ್ನು ಏನಂತ ಕರಿತೀನಿ ಅರೇಸ್ ನಾನು ಲಾಸ್ಟ್ ಕ್ಲಾಸಲ್ಲಿ ಮಾಡಿದ್ದೀನಿ ಅರೇಸ್ ಅಂದ್ರೆ ಏನು ಅಂತ ಮತ್ತೆ ಆ ವೀಡಿಯೋ ಹೋಗಿ ನೋಡಬೇಕು ಏನು ನೆಮ್ಮದುವೆ ಚೆನ್ನೈ ಎಕ್ಸ್ಪ್ರೆಸ್ ಸರ್ ಮತ್ತೆ ಮತ್ತೆ ನೋಡೋಕ್ಕೆ ಆಯ್ತಪ್ಪ ನೋಡು ಮೈಸೂರು ಎಕ್ಸ್ಪ್ರೆಸ್ ಅಂತ ಅಂದ್ಕೊಂಡು ನಾನು ನೋಡು ಆಯಿತಾ ನೇಮ್ ಆಫ್ ಅರೆ ಅರೆ ಕ್ರಿಯೇಟ್ ಮಾಡಿದ್ದೀನಿ ನೆಕ್ಸ್ಟು ನೆಕ್ಸ್ಟ್ ಇನ್ನೇನು ಬೇಕು ನಿಮಗೆ ಏಜ್ ಬೇಕು ಏಜ್ ಯಾವ ಟೈಪಲ್ಲಿ ಸ್ಟೋರ್ ಮಾಡ್ತೀರಾ ಏಜ್ ಅಂತ ತಗೊಳ್ಳೋಣ ನಿಮ್ದು ಏಜ್ ಅಂತ ಹೇಳಿ ಅಂತಂದರೆ ಓ ಏಯ್ಟೀನ್ ಪಾಯಿಂಟ್ ಫೈವ್ ಅಂತೀರಾ ಏಯ್ಟ್ ಏಜ್ನ ಇಲ್ಲ ಏಯ್ಟೀನ್ ಇಯರ್ಸ್ ಅಂತ ಹೇಳ್ತೀರಾ ಏ ಏಯ್ಟೀನ್ ಅಂದರೆ ಯಾವ ಟೈಪು ಇಂಟೀಜರ್ ಇಂಟೀಜರ್ ತೊಗೊಳ್ಳೋಣ ಇಂಟ್ ಏಜ್ ಓಕೆನಾ ಇದೊಂದು ಸ್ಟ್ರಕ್ಚರ್ ಇದಕ್ಕೆ ನಾನು ವೇರಿಯೇಬಲ್ ಕ್ರಿಯೇಟ್ ಮಾಡಬೇಕು ಹೆಂಗೆ ಫಸ್ಟು ನೇಮ್ ಸ್ಟೂಡೆಂಟು ಏನಪ್ಪ ಸ್ಟೂಡೆಂಟ್ ಬರದ್ರಿ ಸರ್ ನೆಕ್ಸ್ಟು ಎಸ್ ಒನ್ ಸರ್ ಏನು ಎಸ್ ಒನ್ ಎ ತೊಗೊಂಡಿದ್ದೀರಾ ಎಂಪ್ಲಾಯಿಗೆ ಇ ಒನ್ ಅಂತ ಸ್ಟೂಡೆಂಟ್ ಸ್ಟೂಡೆಂಟ್ಗೆ ಏನು ಬೇಕಾದ್ ತಗೊಳೋ ಎ ಒನ್ ಅಂತ ಬರೀಲ್ಲ ಬರ್ಕು ಎ ಒನ್ ಅಂತಲೇ ತಗೋ ಆಯಿತಾ ಏನು ಡೌಟ್ ಇಲ್ಲ ಏನೂ ತೊಂದರೆ ಇಲ್ಲ ಎ ಒನ್ ಅಂತಲೇ ತಗೊಂಡಿದ್ದೀನಿ ಎ ಒನ್ ಅನ್ನೋ ಸ್ಟೂಡೆಂಟ್ ನಿಂದೆ ಈಗ ತಗೋತಾ ಇದ್ದೀನಿ ಅನ್ಕೋ ಎ ಒನ್ ಆಯಿತಾ ನಾನು ನೋಡ್ತಾ ಇದ್ದಲ್ಲ ನಿಂದೆ ತಗೊಂಡಿದ್ದೀನಿ ಎ ಒನ್ ಸರ್ ಪೊಲೀಸ್ ಸ್ಟೇಷನ್ ಎ ಒನ್ ಇಲ್ಲ ಇಲ್ಲಿರೋ ಎ ಒನ್ ಸೊ ಎ ಒನ್ ನಿನಗೆ ನಾನು ಸ್ಟೂಡೆಂಟ್ ಐ ಡಿ ಎಂಟ್ರ್ ಮಾಡಬೇಕು ಹೆಂಗೆ ಮಾಡೋದು ಎ ಒನ್ ಡಾಟ್ ನೋಡಪ್ಪ ಇಲ್ಲಿ ಸ್ಟೂಡೆಂಟ್ ಐ ಡಿ ಇಲ್ಲ ಓಕೆ ಸ್ಟೂಡೆಂಟ್ ಐ ಡಿ ಈಸ್ ಈಕ್ವಲ್ ಟು ಟೆನ್ ಅಂತ ಎಂಟರ್ ಮಾಡ್ತೀನಿ ನಿಂದು ಹೆಸರು ಏನು ಮಾಡಬೇಕು ಎ ಒನ್ ಡಾಟ್ ಏನಿದೆ ಇಲ್ಲಿ ನೇಮ್ ಸೊ ನೇಮ್ ಈಸ್ ಈಕ್ವಲ್ ಟು ರವಿ ಅರ್ಥ ಆಯ್ತಾ ನೆಕ್ಸ್ಟ್ ಎ ಒನ್ ನೆಕ್ಸ್ಟ್ ಏನಿದೆ ಏಜ್ ನಲವತ್ತೊಂಬತ್ತು ವರ್ಷ ಅಂತ ತಗೊಳ್ಳೋಣ ಆಯಿತಾ ಸರ್ ಇದೇ ಥರ ಐವತ್ತು ಸ್ಟೂಡೆಂಟು ಬರೀರಿ ಸರ್ ಬರೀ ಎ ಒನ್ನಿಂದ ಎ ಫಿಫ್ಟಿ ತನಕ ಐವತ್ತು ಸ್ಟೂಡೆಂಟ್ಗೂ ಬರೀ ಅರ್ಥ ಆಯಿತಾ ಏನಕ್ಕೆ ಯೂಸ್ ಆಗುತ್ತೆ ಸ್ಟ್ರಕ್ಚರ್ ಅಂತ ಯಾವ ಥರ ಯೂಸ್ ಮಾಡ್ತೀವಿ ಅಂತ ಇಟ್ಸ್ ವೆರಿ ಸಿಂಪಲ್ ದಿಸ್ ಇಸ್ ವಾಟ್ ಯು ಶುಡ್ ನೋ ಇನ್ ದ ಸ್ಟ್ರಕ್ಚರ್ ಅದನ್ನೇ ಮುಂದಗಡೆ ಸ್ಲೈಡ್ಸಲ್ಲಿ ಹೇಳ್ತಾ ಹೋಗ್ತೀವಿ ನೋಡು ಏನಿದು ಸ್ಟೂಡೆಂಟು ಸ್ಟೂಡೆಂಟ್ ಸ್ಟ್ರಕ್ಚರ್ ನೇಮು ಆಯಿತಾ ಓಲ್ಡ್ ಸ್ಟೂಡೆಂಟು ನ್ಯೂ ಸ್ಟೂಡೆಂಟ್ ನಾನು ಎರಡು ವೇರಿಯೇಬಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೆ ಅಷ್ಟೇ ಈ ಸ್ಲೈಡಲ್ಲಿರೋದು ಓಕೆ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್ ಡಿಕ್ಲೇರಿಂಗ್ ಅ ಸ್ಟ್ರಕ್ಚರ್ ಆರ್ ಡಿಫೈನಿಂಗ್ ಅ ಸ್ಟ್ರಕ್ಚರ್ ವೇರಿಯೇಬಲ್ ಸ್ಟ್ರಕ್ಚರ್ ವೇರಿಯೇಬಲ್ ನಾವು ಕ್ರಿಯೇಟ್ ಮಾಡ್ಕೊಂಡ್ವಲ್ಲ ಸೊ ಇದು ಹೆಂಗೆ ಮಾಡೋದು ಅದ್ರ ಬಗ್ಗೆ ವಿ ಹ್ಯಾವ್ ಲಿಸ್ಟೆಡ್ ಔಟ್ ಸಮ್ ಪಾಯಿಂಟ್ಸ್ ನಾಟ್ ರಿಕ್ವೈರ್ಡ್ ಆಕ್ಸೆಸಿಂಗ್ ದ ಎಲಿಮೆಂಟ್ಸ್ ಆಫ್ ಅ ಸ್ಟ್ರಕ್ಚರ್ ಹೆಂಗೆ ಇದನ್ನು ನಾವು ಎಲಿಮೆಂಟ್ಸ್ ಅಂತ ಕರಿತೀವಿ ಇದನ್ನು ಏನಂತ ಕರಿತೀವಿ ಎಲಿಮೆಂಟ್ಸ್ ಅಂತ ಕರಿತೀವಿ ಇದನ್ನು ಹೆಂಗೆ ಆಕ್ಸಸ್ ಮಾಡೋದು ಅಂತ ಇಲ್ಲಿ ತೋರಿಸಿದ್ದಾರೆ ಸೊ ಏನು ತೋರಿಸಿದ್ದಾರೆ ವೆರಿ ಸಿಂಪಲ್ ಫಸ್ಟ್ ಏನು ಸ್ಟ್ರಕ್ಚರ್ ವೇರಿಯಬಲ್ ಇಲ್ಲಿ ನೋಡಿ ಸರ್ ಸ್ಟ್ರಕ್ಚರ್ ವೇರಿಯಬಲ್ ಯಾವುದು ಎ ಒನ್ ಓಕೆ ಸ್ಟ್ರಕ್ಚರ್ ವೇರಿಯಬಲ್ ಯಾವುದು ಎ ಒನ್ ಸೊ ಎ ಒನ್ ಡಾಟ್ ಮೆಂಬರ್ ನೇಮ್ ಎ ಒನ್ ಡಾಟ್ ಮೆಂಬರ್ ನೇಮ್ ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಎ ಒನ್ ಡಾಟ್ ಮೆಂಬರ್ ನೇಮ್ ಅಂದರೆ ಏನು ಎ ಒನ್ ಡಾಟ್ ಇಲ್ಲಿ ಯಾವ್ದು ಇರುತ್ತೆ ನೀವೇನು ಆ್ಯಕ್ಸಸ್ ಮಾಡಬೇಕು ಅದು ಅಷ್ಟೇ ಅರ್ಥ ಆಯ್ತಾಯ್ತು ದಿಸ್ ಇಸ್ ಹೌ ಯು ವಿಲ್ ಬಿ ಏಬಲ್ ಟು ಆ್ಯಕ್ಸಸ್ ದ ಎಲಿಮೆಂಟ್ಸ್ ಆಲ್ ರೈಟ್ ಅದನ್ನು ಓದ್ಕೊಬಿಟ್ಟಿದ್ವಿ ಒಂದು ಸಿಂಪಲ್ ಪ್ರೋಗ್ರಾಮ್ ತೊಗೊಂಡಿದ್ದೀನಿ ಕಂಡ್ರ ಟು ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಆಫ್ ಕಂಪ್ಲೀಟ್ ಸ್ಟ್ರಕ್ಚರ್ ಒಂದು ಸಿ ಪ್ರೋಗ್ರಾಮಲ್ಲಿ ಹೆಂಗೆ ಬರುತ್ತೆ ಸ್ಟ್ರಕ್ಚರ್ ಅಂತ ನೀಟಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಹವ್ ಟೇಕನ್ ಒನ್ ಸಿಂಪಲ್ ಪ್ರೋಗ್ರಾಮ್ ಲೆಟ್ ಮೀ ಟ್ರೇಸ್ ದಿಸ್ ಪ್ರೋಗ್ರಾಮ್ ಫಾರ್ ಆಲ್ ಆಫ್ ಯು ಈ ಪ್ರೋಗ್ರಾಮ್ನ ನೀವು ಅರ್ಥ ಮಾಡ್ಕೊಬಿಟ್ರೆ ಚಾ ಸ್ಟ್ರಕ್ಚರ್ ನಿಮ್ಮ ಪಾಕೆಟಲ್ಲಿದೆ ಎಲ್ಲಿದೆ ನಿಮ್ಮ ಪಾಕೆಟಲ್ಲಿದೆ ಅರ್ಥ ಆಯಿತಾ ಲೆಟ್ ಮೀ ಎಕ್ಸ್ಪ್ಲೇನ್ ದಿಸ್ ಸೊ ಹೌ ಟು ಟ್ರೇಸ್ ದಿಸ್ ಪ್ರೋಗ್ರಾಮ್ ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಿಸ್ ಪ್ರೋಗ್ರಾಮ್ ಇಸ್ ಆಲ್ ಅಬೌಟ್ ಫಸ್ಟ್ ಆಫ್ ಆಲ್ ಸೊ ದಿಸ್ ಪ್ರೋಗ್ರಾಮ್ ಇಸ್ ಆಲ್ ಅಬೌಟ್ ಟು ಇನ್ಪುಟ್ ಆ್ಯಂಡ್ ಡಿಸ್ಪ್ಲೇ ದ ಇನ್ಫಾರ್ಮೇಷನ್ ಆಫ್ ಸ್ಟೂಡೆಂಟ್ ಒಂದು ಸ್ಟೂಡೆಂಟ್ದು ಇನ್ಪುಟ್ನ ತಗೋಬೇಕು ಅವ್ರದ್ದು ಇನ್ಫಾರ್ಮೇಷನು ಅದನ್ನು ನಾನು ಪ್ರಿಂಟ್ ಮಾಡಬೇಕು ಅದೇ ಈ ಪ್ರೋಗ್ರಾಮ್ ಮಾಡೋ ಕೆಲಸ ಸೊ ಹೆಂಗಿದೆ ಈ ಪ್ರೋಗ್ರಾಮ್ ವಾಟ್ ಈಸ್ ದಾಟ್ ಐ ಹ್ಯಾವ್ ರಿಟರ್ನ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಲೈನ್ ಬೈ ಲೈನ್ ಸೊ ಏನಿದೆ ಇಲ್ಲಿ ಸೊ ಫಸ್ಟ್ ಲೈನು ಹೆಡರ್ ಫೈಲ್ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ಫಸ್ಟೇ ಕಣ್ಣು ಮುಚ್ಕೊಂಡು ಇದು ಬರೆದು ಹ್ಯಾಶ್ ಇಂಡೋಡ್ ಐ ಯೋ ಸ್ಟ್ರೀಮ್ ಡಾಟ್ ಎಚ್ ಸೊ ಐ ಯೋ ಮ್ಯಾನ್ ಏನಕ್ಕೆ ಐ ಒ ಮ್ಯಾನ್ ತೊಗೊಂಡಿದ್ದೀನಿ ಇಲ್ಲಿ ಎಂಡ್ ಎಲ್ನ ತೊಗೊಂಡಿದ್ದೀನಿ ಸರ್ ಇಲ್ಲಿ ಎಂಡ್ ಎಲ್ನ ತೊಗೊಂಡಿದ್ದೀನಿ ಸೊ ಎಂಡ್ ಎಲ್ ಅಂದರೆ ಏನು ಸೊ ನಂದು ಇಲ್ಲಿ ಪ್ರಿಂಟ್ ಮಾಡ್ತಿದ್ದೀನಲ್ಲ ಸಿ ಔಟಲ್ಲಿ ಔಟ್ಪುಟ್ಟು ಸೊ ಅದು ನೆಕ್ಸ್ಟು ನೆಕ್ಸ್ಟ್ ಲೈನಿಗೆ ಹೋಗ್ಬೇಕು ನನಗೆ ಇಲ್ಲ ಅಂದರೆ ಎಲ್ಲ ಪ್ರಿಂಟಾಗಿರೋದಲ್ಲ ಒಂದೇ ಲೈನಲ್ಲಿ ಬಂದ್ಬಿಡುತ್ತೆ ಸೊ ಆ ನೆಕ್ಸ್ಟ್ ಲೈನನ್ನು ಅದೇ ಲೈನಲ್ಲಿ ಬಂದುಬಿಡುತ್ತೆ ಸೊ ಹಾಗಾಗಿ ಐ ಶುಡ್ ಯೂಸ್ ಐ ಶುಡ್ ಪ್ರಿಂಟ್ ಇಟ್ ಇನ್ ದ ನೆಕ್ಸ್ಟ್ ಲೈನ್ನ ನಾನು ನೆಕ್ಸ್ಟ್ ಲೈನಲ್ಲಿ ನಾನು ಪ್ರಿಂಟ್ ಮಾಡೋದಕ್ಕೆ ನನಗೆ ಎಂಡೆಲ್ನ ಯೂಸ್ ಮಾಡ್ತೀನಿ ಅದರ್ವೈಸ್ ಐ ವಿಲ್ ನಾಟ್ ಯೂಸ್ ದಟ್ ಎಂಡೆಲ್ ದಟ್ಸ್ ವಾಟ್ ಯುನಿ ಟು ರಿಮೆಂಬರ್ ದಟ್ಸ್ ವಾಟ್ ನೀಡ್ ಟು ರಿಮೆಂಬರ್ ಸೊ ನಾನೇನಾದರೂ ನಾನು ಪ್ರಿಂಟ್ ಮಾಡೋದು ನೆಕ್ಸ್ಟ್ ಲೈನಿಗೆ ಹೋಗಬೇಕು ಅಂದರೆ ಎಂಡೆಲ್ಲ ಯೂಸ್ ಮಾಡ್ತೀನಿ ಇಲ್ಲ ಅಂದರೆ ನಾನು ಯೂಸ್ ಮಾಡೋಲ್ಲ ಸೊ ಎಂಡೆಲ್ಲ ಯೂಸ್ ಮಾಡಿದ್ರೆ ಐ ಯೋ ಮ್ಯಾನ್ ಎಪ್ನ ನೀವು ಯೂಸ್ ಮಾಡಬೇಕು ಇಲ್ಲಾಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಎರರ್ ಬರುತ್ತೆ ಸೊ ಯಾಕೆ ಯಾಕೆ ಅಂತಂದರೆ ಈ ಎಂಡೆಲ್ಲ ನಾನು ಇಲ್ಲಿ ಸ್ಟೋರ್ ಮಾಡಿದ್ದೀನಿ ಎಂಡೆಲ್ಲನ್ನ ನಾನು ಇಲ್ಲಿ ಸ್ಟೋರ್ ಮಾಡಿದ್ದೀನಿ ದಟ್ ಈಸ್ ವೈ ಯು ಹ್ಯಾವ್ ಟು ಯೂಸ್ ಐ ಯೋ ಮ್ಯಾನ್ ಎಪ್ ಅರ್ಥ ಆಯಿತು ಸರ್ ಸರ್ ಇಲ್ಲಿ ಏನು ಸರ್ ಇದು ಸ್ಟ್ರಿಂಗ್ ಡಾಟ್ ಹೆಚ್ಚು ಯಾವ ಸ್ಟ್ರಿಂಗ್ ಫಂಕ್ಷನ್ ತೊಗೊಂಡಿದ್ದೀರಾ ಸರ್ ನೀವು ಇಲ್ಲಿ ಸರ್ ಯಾವುದು ತೊಗೊಂಡಿಲ್ಲ ಸರ್ ನಾನು ತೋರಿಸ್ತೀನಿ ಸರ್ ಒನ್ ಬೈ ಒನ್ ಲೆಟ್ ಅಸ್ ಎಕ್ಸ್ಪ್ಲೇನ್ ಲೆಟ್ ಮೀ ಎಕ್ಸ್ಪ್ಲೈನ್ ನಾನು ಎಲ್ಲ ಪ್ರೋಗ್ರಾಮ್ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಇದನ್ನು ಹೇಳಿ ಸರ್ ಏನಕ್ಕೆ ಇದು ಬಂತು ಅಂತ ಓಕೆ ಬಟ್ ಮೇಕ್ ಅ ನೋಟ್ ಆಫ್ ದಿಸ್ ರೈಟ್ ಸೊ ಫಸ್ಟ್ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಯಾವಾಗಲೂ ನಿಮ್ಮ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗೋದು ಇಲ್ಲಿಂದ ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ಸ್ ಫ್ರಮ್ ಹಿಯರ್ ಫೈನ್ ನಂದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಏನಂತ ಕರಿತೀನಿ ಇದನ್ನ ಸೊ ಇದನ್ನ ನಾನು ಮೇಯ್ನ್ ಫಂಕ್ಷನ್ ಅಂತ ಕರಿತೀನಿ ಏನಂತ ಕರಿತೀನಿ ಮೈನ್ ಫಂಕ್ಷನ್ ಅಂತ ಕರಿತೀನಿ ಸೊ ಫಂಕ್ಷನ್ ಫಂಕ್ಷನಿಂದ ನನ್ನ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗುತ್ತೆ ಇದೇನಿದೆ ವಾಯ್ಡ್ ವಾಯ್ಡ್ ಅಂದರೆ ಇಟ್ ಡಸ್ ನಾಟ್ ರಿಟರ್ನ್ ಎನಿಥಿಂಗ್ ವಾಯ್ಡ್ ನಾನು ನನ್ನ ರಿಟರ್ನ್ ಟೈಪ್ ಅಂತ ಕರಿತೀನಿ ಏನು ಅದು ರಿಟರ್ನ್ ಟೈಪ್ ಅಂದರೆ ಆ ಫಂಕ್ಷನ್ ಏನು ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ ಏನು ವ್ಯಾಲ್ಯೂನ ರಿಟರ್ನೇ ಮಾಡಲ್ಲ ಸೊ ದಟ್ಸ್ ವೈ ಐ ಹ್ಯಾವ್ ಟೇಕನ್ ಇಟ್ ಆಸ್ ವಾಯ್ಡ್ ಏನಾದರೂ ರಿಟರ್ನ್ ಮಾಡ್ತಿದ್ರೆ ಒಂದು ರಿಟರ್ನ್ ಟೈಪಲ್ಲಿ ವಾಯ್ಡ್ ಇರೋಲ್ಲ ಬೇರೆ ಇರುತ್ತೆ ಟಚ್ ವಾಟ್ ಯು ನೀಡ್ ಟು ರಿಮೆಂಬರ್ ಫೈನ್ ಸರ್ ಅದಾದಮೇಲೆ ಏನಿದೆ ಅದಾದಮೇಲೆ ನಾನು ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಏನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ಲಿಸನ್ ಹಿಯರ್ ಕೇರ್ಫುಲಿ ಆಲ್ರೆಡಿ ಓದ್ಬಿಟ್ಟಿದ್ದೀವಿ ಸರ್ ಇದನ್ನ ಸೊ ಏನಿದೆ ನೋಡಿ ಸರ್ ಇಲ್ಲಿ ಕೀವರ್ಡ್ ಇದೆ ಏನಿದೆ ಸ್ಟ್ರಕ್ಚರ್ ಕೀವರ್ಡ್ ಇದೆ ಸ್ಟ್ರಕ್ಟ್ ಕೀವರ್ಡ್ ಅದಾದಮೇಲೆ ಏನಪ್ಪ ಸ್ಟ್ರಕ್ಚರ್ ನೇಮು ಸ್ಟೂಡೆಂಟು ಒಳಗಡೆ ಏನಿದೆ ಇಂಟ್ ಒಳಗಡೆ ಏನಿದೆ ಇಂಟ್ ಏನಿದೆ ರಿಜಿಸ್ಟರ್ ನಂಬರ್ ಇದೆ ರಿಜಿಸ್ಟರ್ ನಂಬರ್ ಯಾವ ಟೈಪಲ್ಲಿ ಸ್ಟೋರ್ ಮಾಡ್ತೀರಾ ಇಂಟಿಜರ್ಲಿ ಅದಕ್ಕೆ ನಾನು ಇಂಟ್ ತೊಗೊಂಡಿದ್ದೀನಿ ಸೊ ಅದೇ ಥರ ನೇಮ್ ಕ್ಯಾರೆಕ್ಟರ್ ಅರೆ ಏನಕ್ಕೆ ಈಗ ನಾನು ಕ್ಯಾರೆಕ್ಟರ್ ಅಂತ ತೊಗೊಬಿಟ್ರೆ ಈಗ ಕ್ಯಾರೆಕ್ಟರ್ ನೇಮ್ ಅಂತ ನಾನು ತೊಗೊಂಡೆ ಅಂತ ಅನ್ಕೋಣ ನಿಮ್ಗೊಂದು ಡೌಟ್ ಇರುತ್ತೆ ಸೊ ಈಗ ನಾನು ನೇಮಿಗೆ ಏನು ವ್ಯಾಲ್ಯೂ ಸ್ಟೋರ್ ಮಾಡ್ಬೋದು ನೇಮ್ ಇಸ್ ಈಕ್ವಲ್ ಟು ಒಂದೇ ಒಂದು ಕ್ಯಾರೆಕ್ಟರು ಏನೋ ಎ ಅಂತ ಸ್ಟೋರ್ ಮಾಡ್ಬೋದು ಒಂದೇ ಒಂದು ಕ್ಯಾರೆಕ್ಟರ್ ಏನಕ್ಕೆ ಬಿಕಾಸ್ ಆ ಕ್ಯಾರೆಕ್ಟರಲ್ಲಿ ನಾನು ಒಂದೇ ಒಂದು ಕ್ಯಾರೆಕ್ಟರ್ ಸ್ಟೋರ್ ಮಾಡ್ಬೋದು ಆ ಡೇಟಾ ಟೈಪಲ್ಲಿ ನನಗೆ ಇದು ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್ ಬೇಕು ಸೊ ಅದಕ್ಕೇನು ಮಾಡ್ತೀನಿ ಅರೆ ತೊಗೊಬಿಡ್ತೀನಿ ಅರೆ ತೊಗೊಬಿಡ್ತೀನಿ ಅರೆ ತೊಗೊಂಡ್ರೆ ಏನಾಗುತ್ತೆ ನಾನು ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್ನ ಸ್ಟೋರ್ ಮಾಡ್ಬೋದು ಅದಕ್ಕೋಸ್ಕರ ನಾನಿಲ್ಲಿ ಕ್ಯಾರೆಕ್ಟರ್ ಅರೆ ತೊಗೊಂಡಿದ್ದೀನಿ ಯೋರ್ ನೇಮ್ ಇಸ್ ಅ ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್ ರೈಟ್ ಸೊ ಒಂದೇ ಒಂದು ಕ್ಯಾರೆಕ್ಟರ್ ಇದೆಯಾ ಓ ನಿನ್ನ ಹೆಸರು ಹೇಳಪ್ಪ ಅಂದರೆ ಬರೀ ಎಕ್ಸ್ ಅಂತೀರಾ ವೈ ಅಂತೀರಾ ಇಲ್ಲ ಅಲ್ವಾ ಅದೇ ಥರ ಸೊ ಯು ಹ್ಯಾವ್ ದ ನೆಕ್ಸ್ಟ್ ಒನ್ ಏನಿದು ಅಲ್ಲೂ ನಾನು ಕ್ಯಾರೆಕ್ಟರೇ ತೊಗೊಂಡಿದ್ದೀನಿ ಏನು ತೊಗೊಂಡಿದ್ದೀನಿ ಕಾಂಬಿನೇಷನ್ ನಿಮ್ದು ಏನು ಕಾಂಬಿನೇಷನ್ ಅಂತ ತೊಗೊಂಡಿದ್ದೀನಿ ಅದಾದಮೇಲೆ ಪರ್ಸಂಟೇಜ್ ಯಾವ ಟೈಪಲ್ಲಿದೆ ಫ್ಲೋಟಲ್ಲಿದೆ ಸೊ ಇಲ್ಲೇನು ಮಾಡ್ತಿದ್ದೀನಿ ಎರಡು ಥರ ನಾನು ಸ್ಟ್ರಕ್ಚರ್ಗೆ ವೇರಿಯೇಬಲ್ನ ಕ್ರಿಯೇಟ್ ಮಾಡ್ಬೋದು ಯಾವುದು ಫಸ್ಟ್ ಒನ್ ಇಲ್ಲಿ ಫ್ಲವರ್ ಬ್ರ್ಯಾಕೆಟ್ ಇರುತ್ತಲ್ಲ ಸೆಮಿಕೋಲನ್ಗಿನ್ನ ಮುಂಚೆ ಫ್ಲವರ್ ಬ್ರ್ಯಾಕೆಟ್ ಆದಮೇಲೆ ನೀವೇನು ಬರಿತೀರೋ ಅದೇ ಸ್ಟ್ರಕ್ಚರ್ ವೇರಿಯೇಬಲ್ ನಾನಲ್ಲಿ ಸ್ಟ್ರಕ್ಚರ್ ಎಸ್ ಒನ್ ಇ ಒನ್ ಎ ಒನ್ ಅಂತೆಲ್ಲ ತಗೊಂಡು ಡ್ಯಾನ್ಸ್ ಮಾಡೋದಲ್ಲಪ್ಪ ಅದನ್ನು ಈ ಥರನೂ ಬರಿಬೋದು ಸೊ ಎಸ್ ಟಿ ಇಸ್ ಅ ವೇರಿಯೇಬಲ್ ಆಫ್ ಸ್ಟೂಡೆಂಟ್ ನಾನು ಇಂಟಿ ಎ ಅಂತ ನಾನು ತಗೊಂಡ್ರೆ ಎ ಏನಾಯ್ತು ವೇರಿಯೇಬಲ್ ಆಫ್ ಇಂಟೀಜರ್ ಅಲ್ವಾ ಸೊ ಅದೇ ಥರ ಎಸ್ ಟಿ ಇಸ್ ಅ ವೇರಿಯೇಬಲ್ ಆಫ್ ಸ್ಟೂಡೆಂಟ್ ಸ್ಟೂಡೆಂಟ್ ಏನು ಸ್ಟೂಡೆಂಟು ಇಂಟೀಜರ್ ಥರ ಡೇಟಾ ಟೈಪ್ ಎಸ್ ಟಿ ಏನು ಎಸ್ ಟಿ ಇಸ್ ಅ ವೇರಿಯೇಬಲ್ ಎ ಥರ ಡೇಟಾ ಟೈಪ್ ವೇರಿಯಬಲ್ ದಟ್ಸ್ ವಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಆಯಿತು ಸರ್ ಇದು ಗೊತ್ತಾಯಿತು ವಾಟ್ ಇಸ್ ದಟ್ ನೆಕ್ಸ್ಟ್ ಯು ಹ್ಯಾಫ್ ಎಲ್ಲ ರಂಗೋಲಿನ ಅಳಿಸ್ಬಿಡ್ತೀನಿ ಟೂ ಮಿನಿಟ್ಸ್ ಸೊ ಸೊಡ್ ನೆಕ್ಸ್ಟ್ ಯು ಹ್ಯಾವ್ ನೆಕ್ಸ್ಟು ಸಿ ಔಟ್ ಸಿ ಔಟ್ ಅಂದರೆ ನಿಮಗೆ ಡಿಸ್ಪ್ಲೇ ಆಗುತ್ತೆ ಏನು ಡಿಸ್ಪ್ಲೇ ಆಗುತ್ತೆ ಡಬಲ್ ಕೋಟ್ಸಲ್ಲಿ ಏನು ಕೊಟ್ಟಿರ್ತೀರ ಅದೆಲ್ಲ ಡಿಸ್ಪ್ಲೇ ಆಗ್ಬಿಡುತ್ತೆ ಸೊ ಇಲ್ಲೇನು ಕೊಟ್ಟಿದ್ದೀನಪ್ಪ ಎಂಟರ್ ದ ರಿಜಿಸ್ಟರ್ಡ್ ನಂಬರ್ ಆಫ್ ದ ಸ್ಟೂಡೆಂಟ್ ಸೊ ಅದೇ ಪ್ರಿಂಟ್ ಆಗುತ್ತೆ ನಿಮ್ಗೆ ಗೊತ್ತಾಗುತ್ತೆ ಸ್ಟೂಡೆಂಟ್ದು ರಿಜಿಸ್ಟರ್ ನಂಬರ್ ಎಂಟರ್ ಮಾಡಬೇಕು ಅಂತ ಸೊ ನಾನು ಇಲ್ಲೇನು ಮಾಡಿದ್ದೀನಿ ಎಸ್ ಟಿ ಡಾಟ್ ಸ್ಟೂ ರಿಜಿಸ್ಟರ್ ನಂಬರ್ ಅಂತ ಕೊಟ್ಟಿದ್ದೀನಿ ಎಸ್ ಟಿ ಅಂದರೆ ಈಗ ನಂದು ನನ್ನ ಹೆಸರು ಅಂತ ಅಂದ್ಕೊಳ್ಳಿ ನನಗೆ ಆ ನ ಕ್ರಿಯೇಟ್ ಮಾಡೋದು ಸೊ ಎಸ್ ಟಿ ಡಾಟ್ ರಿಜಿಸ್ಟರ್ ನಂಬರ್ ನನಗೆ ನಂದು ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಬೇಕು ನನ್ನ ಎಂಟರ್ ಮಾಡಿದ್ರೆ ಅದು ಇ ವೇರಿಯಬಲ್ ಸ್ಟೋರ್ ಆಗುತ್ತೆ ನೆಕ್ಸ್ಟ್ ಏನಿದೆ ಎಂಟರ್ ದ ನೇಮ್ ಫಾರ್ ದ ಸ್ಟೂಡೆಂಟ್ ಅಂತ ಪ್ರಿಂಟ್ ಆಗುತ್ತೆ ಸೊ ಎಸ್ ಟಿ ಡಾಟ್ ನೇಮ್ ಇಲ್ಲಿ ನೋಡಿ ಸರ್ ನೇಮ್ ಅಂತ ಇದು ವೇರಿಯಬಲ್ ಎಸ್ ಟಿ ಡಾಟ್ ನೇಮ್ ಅಂತ ಎನ್ ಕೊಡ್ತೀನಿ ಸೊ ನಾನು ಎಂಟ್ರ್ ಮಾಡಿದ್ರೆ ನೇಮು ಈ ವೇರಿಯಬಲಲ್ಲಿ ಸ್ಟೋರ್ ಆಗುತ್ತೆ ನೆಕ್ಸ್ಟ್ ಲೈನ್ ಏನಿದೆ ಇಲ್ಲಿಂದನೇ ಕೊಟ್ಬಿಟ್ಟಿದ್ದಾರೆ ಎಂಟರ್ ದ ಕಾಂಬಿನೇಷನ್ ಆಫ್ ಸ್ಟೂಡೆಂಟ್ ಎಂಟರ್ ದ ಕಾಂಬಿನೇಷನ್ ಆಫ್ ಸ್ಟೂಡೆಂಟ್ ಕಾಂಬಿನೇಷನ್ ನಾನು ಹೆಂಗೆ ಸ್ಟೋರ್ ಮಾಡ್ತೀನಿ ಎಸ್ ಟಿ ಡಾಟ್ ಕಾಂಬಿನೇಷನ್ ಅಲ್ಲಿ ಸ್ಟೋರ್ ಆಗುತ್ತೆ ನೆಕ್ಸ್ಟ್ ಎಂಟ್ರದ ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ ಅಂತ ಪ್ರಿಂಟ್ ಆಗುತ್ತೆ ನಾನು ಏನು ಎಂಟರ್ ಮಾಡ್ತೀನಿ ಪರ್ಸೆಂಟೇಜ್ ಎಂಟರ್ ಮಾಡ್ತೀನಿ ಎಲ್ಲಿ ಸ್ಟೋರ್ ಆಗುತ್ತೆ ಎಸ್ ಟಿ ಡಾಟ್ ಪಿ ಇ ಆರ್ ಸಿ ಇಲ್ಲಿ ಸ್ಟೋರ್ ಆಗುತ್ತೆ ಎಲ್ಲ ಸ್ಟೋರ್ ಆಯಿತು ಈಗ ನಾನು ಪ್ರಿಂಟ್ ಅಷ್ಟೇ ಏನು ಮಾಡೋದು ಹೆಂಗೆ ಪ್ರಿಂಟ್ ಮಾಡೋದು ಗೊತ್ತೇ ಇದೆಯಲ್ಲ ಸಿ ಔಟ್ ಏನೋ ಪ್ರಿಂಟ್ ಮಾಡಬೇಕಂದ್ರೆ ಸಿ ಔಟ್ ಡಬಲ್ ಕೋಡ್ಸಲ್ಲಿ ರಿಜಿಸ್ಟರ್ ನಂಬರ್ ಅಂತ ಕೊಡ್ತೀನ ಅದಾದಮೇಲೆ ಈ ಲೆಸ್ ದೆನ್ ಆರೋ ಮಾರ್ಕ್ ತೊಗೋತೀನಿ ಅದಾದಮೇಲೆ ನಾನು ಏನು ಪ್ರಿಂಟ್ ಮಾಡಬೇಕು ರಿಜಿಸ್ಟರ್ ನಂಬರು ಯಾರ್ದು ಎಸ್ ಟಿ ಅನ್ನೋ ಸ್ಟೂಡೆಂಟು ಏನು ಪ್ರಿಂಟ್ ಮಾಡಬೇಕು ಎಸ್ ಟಿ ಅನ್ನೋ ಸ್ಟೂಡೆಂಟು ರಿಜಿಸ್ಟರ್ ನಂಬರ್ ಪ್ರಿಂಟ್ ಮಾಡಬೇಕು ಹೆಂಗೆ ಆ್ಯಕ್ಸಸ್ ಮಾಡೋದು ರಿಜಿಸ್ಟರ್ ನಂಬರ್ನ ಡಾಟ್ ಆಪ್ರೇಟರ್ ಯೂಸ್ ಮಾಡಬೇಕು ಎಸ್ ಟಿ ಡಾಟ್ ರಿಜಿಸ್ಟರ್ ನಂಬರ್ ಆಮೇಲೆ ಮತ್ತೆ ಆರೋ ಮಾರ್ಕು ಎಂಡೆಲ್ ಏನಕ್ಕೆ ಎಂಡೆಲ್ಲು ಸೊ ಫಾರ್ ಎಕ್ಸಾಂಪಲ್ ಈಗ ನಾನು ಝೀರೋ ಒನ್ ಝೀರೋ ಅಂತ ಕೊಟ್ಟಿರ್ತೀನಿ ನೆಕ್ಸ್ಟ್ ನೇಮ್ ಅಂತ ಕೊಡ್ತೀನಿ ನೆಕ್ಸ್ಟ್ ನೇಮ್ ಇಲ್ಲೇ ಬಂದುಬಿಡುತ್ತೆ ಕೆ ಎಸ್ ಕೆ ಅಂತ ನನಗೆ ಅಲ್ಲಿ ಬೇಡ ನನಗೆ ಇಲ್ಲಿ ಬೇಕು ಕೆ ಎಸ್ ಕೆ ಅಂತ ಸೊ ಅದಕ್ಕೇನು ಮಾಡ್ತೀನಿ ಇಲ್ಲಿ ಎಂಡ್ ಎಲ್ ಅಂತ ಕೊಟ್ಬಿಡ್ತೀನಿ ಎಂಡ್ ಎಲ್ ಅಂತ ಕೊಟ್ಟರೆ ನೆಕ್ಸ್ಟು ನೆಕ್ಸ್ಟ್ ಲೈನ್ಗೆ ಹೋಗಪ್ಪ ಅಂತ ಅರ್ಥ ಆಯ್ತಾ ಸೊ ನೆಕ್ಸ್ಟ್ ಲೈನಲ್ಲಿ ಪ್ರಿಂಟ್ ಆಗುತ್ತೆ ಸೊ ಕಾಂಬಿನೇಷನ್ ಸೊ ಅದೇ ಥರ ಏನು ಮಾಡ್ತೀನಿ ಎಸ್ ಟಿ ಡಾಟ್ ಕಾಂಬಿನೇಷನ್ ಎಸ್ ಕಾಂಬಿನೇಷನ್ ಏನು ಎಂಟರ್ ಮಾಡ್ತೀನಿ ಅದು ಪ್ರಿಂಟ್ ಆಗುತ್ತೆ ಎಸ್ ಟಿ ಡಾಟ್ ಪರ್ಸೆಂಟೇಜು ಎಸ್ ಟಿ ಡಾಟ್ ಪರ್ಸೆಂಟೇಜ್ ಏನು ಎಂಟರ್ ಮಾಡ್ತೀನಿ ಅದು ಪ್ರಿಂಟ್ ಆಗುತ್ತೆ ಅದಾದಮೇಲೆ ಪ್ರೋಗ್ರಾಮ್ ಎಂಟಾಗುತ್ತೆ ಅರ್ಥ ಆಯ್ತಾ ಸೊ ದಿಸ್ ಇಸ್ ಹೌ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಸ್ಟ್ರಕ್ಚರ್ಸ್ ಆ ಸಿಂಪಲ್ ಪ್ರೋಗ್ರಾಮಲ್ಲಿ ನೆಕ್ಸ್ಟು ಏನಿದೆ ಟಾಪಿಕ್ಕು ಇದು ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಮುಗೀತು ಸರ್ ಸ್ಟ್ರಕ್ಚರ್ ಇನ್ನೇನಿಲ್ಲ ಇದೊಂದು ಪ್ರೋಗ್ರಾಮ್ ಅರ್ಥ ಮಾಡ್ಕೊಂಡ್ರೆ ಮುಗೀತು ದಟ್ಸ್ ಆಲ್ ಯು ಹ್ಯಾವ್ ಟು ರಿಮೆಂಬರ್ ಇನ್ ಸ್ಟ್ರಕ್ಚರ್ ನೆಕ್ಸ್ಟ್ ಏನಿದೆ ವ್ಯಾಲ್ಯೂ ಇನ್ಶಲೈಸ್ ಮಾಡೋದು ಹೆಂಗೆ ಅಲ್ಲೇನು ಮಾಡಿದ್ವಿ ಯೂಸರಿಂದ ತಗೊಬಿಟ್ವಿ ಆಗಿ ತೊಗೊಂಡ್ವಿ ಯೂಸರ್ ಎಂಟ್ರ್ ಮಾಡ್ತಾ ಹೋದ್ರು ಬೇಡ ನಾನೇ ಎಂಟ್ರ್ ಮಾಡಿಬಿಡ್ತೀನಿ ಸೊ ಈ ಥರ ಫಸ್ಟ್ ಏನಿದು ಇ ಎಮ್ ಪಿ ಒನ್ ಅಲ್ಲಿ ಎಸ್ ಟಿ ಅಂತ ತೊಗೊಂಡ್ವಲ್ಲ ಓ ಎಸ್ ಟಿ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಎಸ್ ಟಿ ಒನ್ ಸ್ಟೂಡೆಂಟು ತೊಗೊಂಡ್ರಿ ಸರ್ ನನಗೆ ಇನ್ನೊಂದು ಸ್ಟೂಡೆಂಟ್ ಇದ್ದರೆ ಎಸ್ ಟಿ ಒನ್ ಇಲ್ಲೇನೇನು ಎಂಟ್ರ್ ಮಾಡ್ಕೊಂಡು ಹೋದೆ ಅದೇ ಥರ ಎಸ್ ಟಿ ಒನ್ ಡಾಟ್ ನೇಮ್ ಎಸ್ ಟಿ ಒನ್ ಡಾಟ್ ರಿಜಿಸ್ಟರ್ ನಂಬರ್ ಎಸ್ ಟಿ ಒನ್ ಡಾಟ್ ಕಾಂಬಿನೇಷನ್ ಎಸ್ ಟಿ ಒನ್ ಡಾಟ್ ಪರ್ಸೆಂಟೇಜ್ ಇನ್ನೊಬ್ಬ ಇದ್ದರೆ ಎಸ್ ಟಿ ಟು ಡಾಟ್ ನೇಮ್ ಎಸ್ ಟಿ ಟು ಡಾಟ್ ಎಚ್ ಎಸ್ ಟಿ ಟು ಡಾಟ್ ರಿಜಿಸ್ಟರ್ ನಂಬರ್ ಅದೇ ಥರ ಹೋಗ್ತಾ ಹೋಗುತ್ತೆ ಸರ್ ದಟ್ಸ್ ವಾಟ್ ಯು ನೀಡ್ ಟು ರಿಮೆಂಬರ್ ಅರ್ಥ ಆಯಿತು ಸರ್ ಈಗ ಇಲ್ಲೋಣ ಅಲ್ಲಿ ಎಸ್ ಟಿ ಅಂತ ತೊಗೊಂಡಿದ್ದಲ್ಲ ಸೊ ನಾನು ಯೂಸರಿಂದ ತೊಗೊಳ್ಳೋದ ಬದಲು ನಾನೇ ಎಂಟ್ರ್ ಇದ್ದೀನಿ ಸೊ ಇಲ್ಲಿ ಏನು ಬರೀತೀನಿ ಎಸ್ ಟಿ ಅಷ್ಟೇ ಎಸ್ ಟಿ ಒನ್ ಅಂದರೆ ಸ್ಟ್ರಕ್ಚರ್ ಒನ್ ಸೊ ಇಲ್ಲೇನಿದೆ ಫಸ್ಟು ರಿಜಿಸ್ಟರ್ ನಂಬರು ಒನ್ ಟು ತ್ರೀ ಯಾವ ವ್ಯಾಲ್ಯೂಗೋಯಿತು ರಿಜಿಸ್ಟರ್ ನಂಬರ್ಗೋಯ್ತು ಲಕ್ಷ್ಮಿ ಏನಾಯ್ತು ಸೆಕೆಂಡ್ ನೇಮ್ಗೋಯ್ತು ನೆಕ್ಸ್ಟು ಮ್ಯಾನೇಜರು ಓಹ್ ಸ್ಯಾಲ್ರಿ ನೋಡಪ್ಪ ಹತ್ತುವರೆ ಸಾವಿರ ಓಕೆ ಫೋರ್ತ್ ಫೋರ್ತ್ ವ್ಯಾಲ್ಯೂ ಸ್ಯಾಲ್ರಿಗೋಯ್ತು ಅರ್ಥ ಆಯಿತಾ ಸೊ ಈ ಥರ ನಾವೇನೇ ಡಿಫೈನ್ ಮಾಡಿಬಿಡ್ಬೋದು ಇನ್ನೊಂದು ಸು ಇನ್ನೊಂದು ಎಂಪ್ಲಾಯಿಗೆ ಮಾಡೋಣ ಇನ್ನೊಂದು ಎಂಪ್ಲಾಯಿ ಯಾರಿದ್ದಾರೆ ಎಂಪ್ಲಾಯಿ ಟೂ ಅಂತ ಇದ್ದಾರೆ ಹಿಂಗೆ ಎಂಪ್ಲಾಯಿ ಒನ್ ಎಂಪ್ಲಾಯಿ ಟೂ ಈಸ್ ಈಕ್ವಲ್ ಟು ಫ್ಲಾರ್ ಬ್ರಾಕೆಟ್ ಓಪನ್ ಏನು ಮಾಡಿದ್ದೀನಿ ಫ್ಲಾರ್ ಬ್ರಾಕೆಟ್ ಓಪನ್ ಫಸ್ಟ್ ಏನು ರಿಜಿಸ್ಟರ್ ನಂಬರ್ ಒನ್ ಟು ತ್ರೀ ಫೈವ್ ಅಂತ ತೊಗೋಣ ಆಮೇಲೆ ಏನು ಕಾಮ ಯೂಸ್ ಮಾಡಬೇಕು ಅಬ್ಸರ್ವ್ ಮಾಡಿ ಒಂದು ವ್ಯಾಲ್ಯೂ ಇಂದ ಇನ್ನೊಂದು ವ್ಯಾಲ್ಯೂ ಹೋಗ್ಬೇಕಂದ್ರೆ ಕಾಮ ಯೂಸ್ ಮಾಡಬೇಕು ಲಕ್ಷ್ಮಿ ಅಂತ ಇದೆ ನೆಕ್ಸ್ಟು ಸರಸ್ವತಿ ತಗೊಳ್ಳೋಣ ಸರಸ್ವತಿ ಓಕೆ ಡಬಲ್ ಕೋಟ್ಸ್ ಏನಕ್ಕೆ ಡಬಲ್ ಕೋಟ್ಸ್ ನಾನು ಆಗಲೇ ಹೇಳ್ಕೊಟ್ಟಿದ್ದೀನಿ ನೆಕ್ಸ್ಟು ಮ್ಯಾನೇಜರ ಇವರು ಅಸಿಸ್ಟೆಂಟ್ ಮ್ಯಾನೇಜರು ಅದಾದಮೇಲೆ ಏನಿದೆ ಸ್ಯಾಲ್ರಿ ಇದೆ ಸ್ವಲ್ಪ ಇವ್ರಿಗೆ ಅವ್ರಿಗಿಂತ ಕಮ್ಮಿ ಕೊಡೋಣ ಟೆನ್ ತೌಸಂಡ್ ಆಯಿತಾ ಅದಾದಮೇಲೆ ಫ್ಲಾರ್ ಪ್ಯಾಕೆಟ್ ಕ್ಲೂಸ್ ಈ ಥರ ನಾನು ವ್ಯಾಲ್ಯೂಸ್ ನ ಪ್ರೋಗ್ರಾಮ್ ಟೈಪ್ ಮಾಡಬೇಕಂದ್ರೆ ಎಂಟರ್ ಮಾಡ್ಬಿಡ್ತೀನಿ ಎರಡು ಥರ ಕಲ್ತ್ಕೊಂಡಿದ್ರೆ ವ್ಯಾಲ್ಯೂಸು ಪ್ರೋಗ್ರಾಮ್ ಟೈಪ್ ಮಾಡ್ಬೇಕಾದ್ರೆ ಇಂಟಿಲೈಸ್ ಮಾಡೋದು ಇದು ಯೂಸರ್ ಎಂಟರ್ ಮಾಡೋದು ಸೊ ಎರಡು ತರನು ಗೊತ್ತು ನಿಮಗೆ ಫೈನ್ ಸೊ ನೆಕ್ಸ್ಟ್ ಏನಿದೆ ನೆಸ್ಟೆಡ್ ಸ್ಟ್ರಕ್ಚರ್ ಸ್ಟ್ರಕ್ಚರ್ ಒಳಗಡೆ ಇನ್ನೊಂದು ಸ್ಟ್ರಕ್ಚರ್ ಇದ್ದರೆ ಅದನ್ನು ನೆಸ್ಟೆಡ್ ಸ್ಟ್ರಕ್ಚರ್ ಅಂತ ಕರಿತೀವಿ ಏನಂತ ಕರಿತೀವಿ ಸ್ಟ್ರಕ್ಚರ್ ಒಳಗಡೆ ಇನ್ನೊಂದು ಸ್ಟ್ರಕ್ಚರ್ ಇದ್ದರೆ ಏನಂತ ಕರಿತೀವಿ ನೆಸ್ಟೆಡ್ ಸ್ಟ್ರಕ್ಚರ್ ಅಂತ ಕರಿತೀವಿ ಅಷ್ಟೇ ಸೊ ಇಲ್ಲೊಂದು ಸ್ಟ್ರಕ್ಚರ್ ಇದೆ ಏನು ಏನು ಸ್ಟ್ರಕ್ಚರ್ ಇದೆ ಇಲ್ಲಿ ಡಿಸ್ಟೆನ್ಸ್ ಅಂತ ಒಂದು ಸ್ಟ್ರಕ್ಚರ್ ಇದೆ ಆ ಸ್ಟ್ರಕ್ಚರ್ ಒಳಗಡೆ ಇನ್ನೊಂದು ಸ್ಟ್ರಕ್ಚರ್ ಇದೆ ಸೊ ಏನಂತ ಕರಿತೀವಿ ನೆಸ್ಟೆಡ್ ಸ್ಟ್ರಕ್ಚರ್ ಅಂತ ಕರಿತೀವಿ ಸಿಂಪಲ್ ಸರ್ ಸ್ಟ್ರಕ್ಚರ್ ಒಳಗಡೆ ಸ್ಟ್ರಕ್ಚರ್ ಇದ್ರೆ ನೆಸ್ಟೆಡ್ ಸ್ಟ್ರಕ್ಚರ್ ದಟ್ಸ್ ಆಲ್ ಯು ನೀಡ್ ಟು ನೋ ಮೂವಿಂಗ್ ಆನ್ ಅರೆ ಆಫ್ ಸ್ಟ್ರಕ್ಚರ್ ಏನಿದೆ ಅರೆ ಆಫ್ ಸ್ಟ್ರಕ್ಚರು ಏನಕ್ಕೆ ನಮ್ಗೆ ಬೇಕಿದು ಎಲ್ಲೋದ್ರೂ ಯಾರೇ ಬಿಡ್ತಾ ಇಲ್ವಲ್ಲ ನಮ್ಮನ್ನ ಅರೆ ಅರೆ ಅಂತ ಹೇಳಿ ಹೇಳಿ ಸುಮ್ಮನೆ ನಾವು ತಿರುಗಿ ನೋಡಂಗಾಯಿತು ಸರ್ ವಾಟ್ ಇಸ್ ದಿಸ್ ಅರೇಸ್ ಏನಿದೆ ಅರೇಸ್ ನಾನೀಗ ಐವತ್ತು ಸ್ಟೂಡೆಂಟಿಗೆ ನಾನು ಈ ಸ್ಟ್ರಕ್ಚರ್ ಯೂಸ್ ಮಾಡ್ಕೊಂಡು ಡೀಟೇಲ್ಸ್ನ ಎಂಟ್ರ್ ಮಾಡಬೇಕು ಎಷ್ಟು ವೇರಿಯೇಬಲ್ ಕ್ರಿಯೇಟ್ ಮಾಡಬೇಕು ಏನಪ್ಪ ವೇರಿಯಬಲ್ಲು ಇಲ್ಲಿ ಎಸ್ ಅಂತ ಅಂದ್ಕೋಣ ಎಸ್ ಅಂತ ಒಂದು ಅಂದ್ಕೋಣ ವೇರಿಯೇಬಲ್ ಕ್ರಿಯೇಟ್ ಮಾಡಿದ್ದೀನಿ ಈ ಸ್ಟ್ರಕ್ಚರ್ಗೆ ಸ್ಟೂಡೆಂಟಿಗೆ ಐವತ್ತು ಸ್ಟೂಡೆಂಟ್ಸ್ ಇದ್ದಾರೆ ಎಸ್ ಒನ್ ಟು ತ್ರೀ ಅಂತ ಎಸ್ ಫಿಫ್ಟಿ ಆಯಿತು ಈಗ ತೌಸಂಡ್ ಇದ್ದಾರೆ ನಮ್ಮ ಕಾಲೇಜಲ್ಲಿ ಅಂತ ಅಂದ್ಕೊಡಿ ಎಷ್ಟು ವೇರಿಯೇಬಲ್ಸ್ ನಾನು ಕ್ರಿಯೇಟ್ ಮಾಡಬೇಕು ಥೌಸಂಡ್ ವೇರಿಯೇಬಲ್ಸ್ ನಾನು ಕ್ರಿಯೇಟ್ ಮಾಡಬೇಕು ನನಗೆ ನೆನಪಿಟ್ಕೊಳಕ್ಕಾಗತ್ತಾ ಇಟ್ಸ್ ಇಟ್ ಈಸಿ ಫಾರ್ ಮೀ ಟು ರಿಮೆಂಬರ್ ಆಲ್ ದ ಥೌಸಂಡ್ ವೇರಿಯೇಬಲ್ಸ್ ಇಲ್ಲ ಬಟ್ ಪ್ರಾಕ್ಟಿಕಲಾಗಿ ನೀವು ಪ್ರೋಗ್ರಾಮ್ ಮಾಡ್ಬೋದಾ ಮಾಡ್ಬೋದು ಬಟ್ ನನಗೆ ನೆನಪಿರತ್ತಾ ಇಲ್ಲ ಸೊ ಇದಕ್ಕೆ ಸಲ್ಯೂಷನ್ ಏನು ಸ್ಟ್ರಕ್ಚರ್ ಆಫ್ ಅರೇಸ್ ಅದ ಅರೇ ಆಫ್ ಸ್ಟ್ರಕ್ಚರ್ಸ್ ಆರ್ ಎಸ್ನ ಯೂಸ್ ಮಾಡಿಕೊಂಡು ನಾನು ಸ್ಟ್ರಕ್ಚರ್ ಮಾಡ್ತೀನಿ ಹೆಂಗೆ ಮಾಡ್ತೀನಿ ತೋರಿಸ್ತೀನಿ ನೋಡಿ ಈಗ ಸರ್ ಈಗ ನಿಮಗೆ ಸ್ಟ್ರಕ್ಚರ್ ಸ್ಟ್ರಕ್ಚರ್ ಸ್ಟೂಡೆಂಟ್ ಅಂತ ಇದೆ ಆಯಿತಾ ವೇರಿಯಬಲ್ ಏನು ಎಸ್ ಅಂತ ಇದೆ ಈಗ ರಿಜಿಸ್ಟರ್ಡ್ ನಂಬರ್ನ ನಾನು ಎಂಟ್ರ್ ಮಾಡಬೇಕು ಅಂದರೆ ಎಸ್ ಡಾಟ್ ರಿಜಿಸ್ಟರ್ ನಂಬರ್ ಎಸ್ ಡಾಟ್ ರಿಜಿಸ್ಟರ್ ನಂಬರ್ ಆಯಿತಾ ಎಸ್ ಡಾಟ್ ನೇಮ್ ಎಸ್ ಡಾಟ್ ನೇಮ್ ಇಲ್ಲೇನಿದೆ ಎಸ್ ಡಾಟ್ ಕಾಂಬಿನೇಷನ್ ಅರ್ಥ ಆಯಿತಾ ಎಸ್ ಡಾಟ್ ಫೀಸ್ ಎಸ್ ಡಾಟ್ ಫೀಸ್ ಇದಿಷ್ಟು ಆಯಿತಾ ಆಯಿತಾ ಇಲ್ವ ಆಯಿತು ಇದಿಷ್ಟು ಆದಮೇಲೆ ನನಗೆ ಇನ್ನೊಬ್ಬ ಸ್ಟೂಡೆಂಟ್ ಬೇಕು ಏನು ಮಾಡ್ತೀರಾ ಎಸ್ ಒನ್ ಡಾಟ್ ರಿಜಿಸ್ಟರ್ ನಂಬರ್ ಎಸ್ ಟೂ ಡಾ ಎಸ್ ಎಸ್ ಒನ್ ಡಾಟ್ ನೇಮ್ ಎಸ್ ಒನ್ ಡಾಟ್ ಕಾಂಬಿನೇಷನ್ ಎಸ್ ಒನ್ ಡಾಟ್ ಫೀಸ್ ಇದಿಷ್ಟು ಬಂತು ಇದಿಷ್ಟು ಬಂತು ನನಗೆ ಅಷ್ಟು ವೇರಿಯೇಬಲ್ಸ್ ನಾನು ಮಾಡೋಕ್ಕಾಗುತ್ತಾ ಇಲ್ಲ ಅದಕ್ಕೆ ಏನು ಮಾಡ್ತೀನಿ ಅರೇಸ್ ಯೂಸ್ ಮಾಡ್ತೀನಿ ಹೆಂಗೆ ಯೂಸ್ ಮಾಡ್ತೀನಿ ಅರೇಸ್ ಎಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಸರ್ ಇದನ್ನು ಅರೇಜ್ ಅಂತ ಕರಿತೀವ ಕರಿತೀವಿ ನೋಡ್ಕೋಬೇಕು ನೀಟಾಗಿ ಏನು ಮಾಡ್ತೀನಿ ಈಗ ಅರೇಸ್ಗೆ ಎಸ್ ಅಂತ ಹೆಸ್ರು ಕೊಡ್ತೀನಿ ಅರೇ ಹೆಸ್ರೇನು ಎಸ್ ಇಂಡೆಕ್ಸ್ ಏನು ಸ್ಟಾರ್ಟ್ ಆಗುತ್ತೆ ಝೀರೋ ಒನ್ ಟೂ ತ್ರೀ ಹಂಗೆ ಹೋಗ್ತಾ ಇರುತ್ತೆ ಸೊ ನಾನೇನು ಮಾಡ್ತೀನಿ ಎಸ್ ಆಫ್ ಝೀರೋ ಡಾಟ್ ರಿಜಿಸ್ಟರ್ ನಂಬರ್ ಅಂತ ಕೊಡ್ತೀನಿ ಎಸ್ ಆಫ್ ಝೀರೋ ಡಾಟ್ ರಿಜಿಸ್ಟರ್ ನಂಬರ್ ಇಲ್ಲಿ ರಿಜಿಸ್ಟರ್ ನಂಬರ್ ಸೇವ್ ಮಾಡ್ತೀನಿ ಝೀರೋ ಝೀರೋ ಒನ್ ಝೀರೋ ಝೀರೋ ಒನ್ ರಿಜಿಸ್ಟರ್ ನಂಬರ್ ಸ್ಟೋರ್ ಆಯಿತಾ ಎಸ್ ಆಫ್ ಝೀರೋ ಡಾಟ್ ನೇಮ್ ಅಂತ ಕೊಡ್ತೀನಿ ಇಲ್ಲಿ ಒನ್ ಝೀರೋ ಜೀರೋ ಒನ್ ಆಯಿತಾ ಇಲ್ಲಿ ನೇಮು ರಾಜು ಆಯಿತು ರಾಜು ಅಂತ ಕೊಡ್ತೀನಿ ಈ ರಾಜು ಇಲ್ಲೇ ಕೂತ್ಕೊಳ್ಳುತ್ತಾ ಅರ್ಥ ಆಯಿತಾ ಸೊ ಮತ್ತೆ ಏನಿದೆ ಕಾಂಬಿನೇಷನ್ನು ಎಸ್ ಆಫ್ ಝೀರೋ ಕಾಂಬಿನೇಷನ್ ಕಾಂಬಿನೇಷನ್ ಏನಂತ ತಗೊಳ್ತೀವಿ ಪಿ ಸಿ ಎಮ್ ಸಿ ಅಂತ ತೊಗೋತೀವಿ ಎಲ್ಲಿ ಸ್ಟೋರ್ ಮಾಡ್ತೀನಿ ಇಲ್ಲೇ ಸ್ಟೋರ್ ಮಾಡ್ತೀನಿ ಪಿ ಸಿ ಎಮ್ ಸಿ ಏನು ಫೀಸು ಓಕೆ ಏನಂತ ಬರಿತೀನಿ ಎಸ್ ಆಫ್ ಝೀರೋ ಡಾಟ್ ಫೀಸ್ ತರ್ಟಿ ಸಿಕ್ಸ್ ತೌಸಂಡ್ ಅಂತ ತಗೋತೀನಿ ಅರ್ಥ ಆಯಿತಾ ತರ್ಟಿ ಸಿಕ್ಸ್ ತೌಸಂಡ್ನ ಇಲ್ಲೇ ಬರಿತೀನಿ ಎಸ್ ಆಫ್ ಜೀರೋಗ್ಬಿಟ್ರೆ ನಮ್ದೆಲ್ಲ ಸಿಕ್ಬಿಡ್ತಲ್ಲಪ್ಪ ಸೊ ಇದೇ ಥರ ತೌಸಂಡ್ ಸ್ಟೂಡೆಂಟ್ಸ್ಗೂ ಸ್ಟೋರ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ದಟ್ ಇಸ್ ದ ಸ್ಪೆಷಾಲಿಟಿ ಆಫ್ ಅರೆ ಆಫ್ ಸ್ಟ್ರಕ್ಚರ್ಸ್ ಹೀಗೆ ಅರೆ ವೇರಿಯೇಬಲ್ ಕ್ರಿಯೇಟ್ ಮಾಡೋದು ಏನಿಲ್ಲ ಇಲ್ಲಿ ಸ್ಕ್ವೇರ್ ಬ್ರಾಕೆಟ್ ಓಪನ್ ಕ್ಲೋಸ್ ಮತ್ತು ಇದಲ್ಲಿ ಟೆನ್ ನಿಮ್ಗೆ ಎಷ್ಟು ಜನ ಸ್ಟೂಡೆಂಟ್ಸ್ ಬೇಕೋ ಅಷ್ಟು ನಂಬರ್ ಇಲ್ಲಿ ಕೊಟ್ಟರೆ ಮುಗೀತು ಅಷ್ಟೇ ಡಿಫ್ರೆನ್ಸ್ ಅರ್ಥ ಆಯ್ತಾ ನಾನು ಹೇಳಿದ್ದು ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಇಡ್ ಎಸ್ ಅರೆ ಆಫ್ ಸ್ಟ್ರಕ್ಚರ್ಸ್ ದಿಸ್ ಇಸ್ ವಾಟ್ ವಿ ಕಾಲ್ ಇಡ್ ಎಸ್ ಅರೆ ಆಫ್ ಸ್ಟ್ರಕ್ಚರ್ಸ್ i have come to an end of the chapter structures with this so hope you understood the concept of structures matte nodi so concept will be very easy textbook you read you recap or you rewind the video watch it again and you you will feel that the concept is very simple and understandable all right so i'll see you in the next classes until then take care bye bye